ಪ್ರಿಯರಿ, ನಿಮ್ಮ ಅಭಿಮಾನ ಎಂದೆಂದಿಗೂ ನನ್ನ ಮೇಲೆ ಇರಲಿ. ಈ ನಿಮ್ಮ ಋಣವನ್ನು ತೀರಿಸೋದಕ್ಕೆ ಏಳೇಳು ಜನ್ಮದಲ್ಲೂ ನಿಮ್ಮ ಸೇವೆ ಮಾಡೋ ಭಾಗ್ಯವನ್ನು ಕಲ್ಪಿಸಪ್ಪ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಜನಸೇವೆಯೇ ಜನಾರ್ದನನ ಸೇವೆ ಅನ್ನೋದು ನನ್ನ ಪರಮ ಗುರಿ. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ಯಾವಾಗಲೂ ನಿಮ್ಮ ಸೇವಕನಾಗಿ ಕೆಲಸ ಮಾಡಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೋತಾ ಇದ್ದೀನಿ. ಇಷ್ಟು ಮಾತನ್ನು ನಾನು ಹೇಳಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ ಸರ್, ಫೋನ್ ಬಂದಿತ್ತು, ಬೊಕ್ಕೆನಲ್ಲಿ ಬಾಂಬಿದೆಯಂತೆ ಸರ್. ಜನಸೇವೆ ಮಾಡೋ ನಮ್ಮಂತವ್ರಿಗೆ ಇಂಥ ಗತಿ ಬಂದ್ಬಿಟ್ರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ಎತ್ಕೊಳ್ಳಯ್ಯ, ಏನ್ ಮುಖ ನೋಡ್ತಾ ಇದ್ರಿ, ಎತ್ಕೊಳ್ರು. ನೀವೇನು ಯೋಚನೆ ಮಾಡಬೇಡಿ ಸರ್, ಮೊದಲು ನೀವು ಮನೆಗೆ ಹೊರಡಿ, ಮಿಕ್ಕಿದ್ದನ್ನ ನಾವು ನೋಡ್ಕೋತೀವಿ. ಬನ್ನಿ ಸರ್, ಹೋಗೋಣ. ಬೇಗ ಬೇಗ ಎತ್ಕೊಳ್ಳು. ಧರ್ಮರಾಜ, ಒಂದೇ ಬಾಂಬೆಯಿಂದ ನಿನ್ ಸಾಯಕ್ ಬಿಡ್ತೀನ? ಬೀಗ್ ಬರೋ ಆಕಾರ್ಗೆ ಸರ್. ಇಲ್ಲ ಆಗಿಲ್ಲ, ಹತ್ಕೊಳ್ಳಿ, ಹೋಗೋಣ. ಅಯ್ಯೋ ಭಗವಂತ, ಹಲೋ, ಯಾರು? ನಿನ್ನ ಶತ್ರು, ನೀನು ಮಾಡಿದ ಪಾಪದ ಮೂಟೆ ಕಟ್ಟೋ ಯಮನ ಏಜೆಂಟ್. ಎಲ್ರಿಗೂ ಉಸಿರು ನಿಂತ್ರೆ ಸಾವು, ನಿಂಗೆ ಉಸಿರು ಆರ್ತಾ ಆರ್ತಾ ಸಾವು. May I come in, sir? Oh, come in. Namaskara, sir. ನಾನು ನಿಮಗೆ ಪ್ರತಿ ನಮಸ್ಕಾರ ಮಾತ್ರ ಮಾಡೋಕೆ ಸಾಧ್ಯ. ನೀವು ಎಷ್ಟೇ ಸಾರ್ತಿ ಬಂದರು, ನಾನು ಎಷ್ಟೇ ಸಾರ್ತಿ ಪರ್ಮಿಷನ್ ಕೊಟ್ಟರು, ಕೈದಿ ನಿಮ್ಮ ನೋಡೋಕೆ ಒಪ್ಕೋತಾ ಇಲ್ಲ. ನಿಮ್ಮ ಕೈದಿಗ ದ್ವೇಷದ ಬಂದಿ, ಪ್ರೀತಿ ಮಾತು ಕೇಳಿಸಲ್ಲ, ಪ್ರೇಮದ ನೋಟ ಕಾಣಿಸಲ್ಲ. ನಿಮ್ಮ ಕೈದಿಗೆ ಶುಭ ಆರೈಕೆ, ಇದನ್ನಾದರೂ ತಲುಪಿಸ್ಬಿಡಿ, ಬರ್ತೀನಿ. ಪ್ರಿಯ, ನಿನ್ನ ಬಾಳಿನ ಕತ್ತಲು ಕರಗಿ ಬೆಳಕು ಮೂಡುವ ದಿನ ದೂರವಿಲ್ಲ. ನಮ್ಮ ಅನುಬಂಧಕ್ಕೆ ಹೊಸ ಅರ್ಥ ಮೂಡಿ ಸಂಬಂಧ ಚಿಗುರಲಿದೆ. ನನ್ನ ಪ್ರೀತಿಯ ಹಕ್ಕಿ ಗೂಡಿನಿಂದ ಹೃದಯದೆಡೆಗೆ ಹಾರುವ ದಿನ ದೂರವಿಲ್ಲ. ವಿಜಯ್, ಏನು ದೂರವಿಲ್ವೋ, ದಿನ ತಂದು ಕೊಡ್ತಾ ಇದ್ದಾನೆ ಪಾಪ. ನೀವು ಹಿರಿಯರು, ಯಾರಿಗೋಸ್ಕರನೂ ಶ್ರಮ ತಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸುಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್. ಥ್ಯಾಂಕ್ ಯು. ಓ, ಹಾಂ, ಜರ್ನಿ ಎಲ್ಲ ಚೆನ್ನಾಗಿತ್ತ? ಹಾಂ, ಕೂತು. ಡ್ಯಾಡಿ, ಆ ಕಾರ್ನ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಐ ವಾಂಟ್ ಟು ಡ್ರೈವ್. ನೋಡಮ್ಮ, ಇದು ಇಂಡಿಯಾ, ಅಮೆರಿಕಾ ಅಲ್ಲ, ನೀನಾಗೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ರಿಸ್ಕ್ ತೊಗೊಂಡ್ರೆ ಲೈಫಲ್ಲಿ ಥ್ರಿಲ್ ಇರೋದು.
ಟ್ರಿಲ್ ಅಂತೆ ಟ್ರಿಲ್ಲು ಟ್ರಿಲ್ಲು ಇಲ್ಲ ಗಿಲ್ಲು ಇಲ್ಲ ನೋಡಮ್ಮ ನಿನಗೋಸ್ಕರ ನನ್ನ ಪರ್ಸನಲ್ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಪೊಲೀಸ್ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದೀನಿ ನೀನು ಇಲ್ಲಿಂದ ಮೂವ್ ಮಾಡೋವಾಗಿಲ್ಲ ನೋಡಿ ನಾನೇನ್ ಚಿಕ್ಕ ಮಗುನ ಇಷ್ಟೊಂದು ಸೆಕ್ಯೂರಿಟಿ ಅರೇಂಜ್ ಮಾಡಿದಿರ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಸುಷ್ಮಾ ನಿನಗೆ ಏನು ಗೊತ್ತಾಗೋದಿಲ್ಲ ನಮ್ಮ ಸುತ್ತಮುತ್ತ ಶತ್ರುಗಳು ಇದ್ದಾರೆ ಓ ಡ್ಯಾಡಿ ಯು ಆರ್ ಸ್ಟಿಲ್ ಇನ್ 1930s ಚೇಸ್ ಕಾದಂಬರಿ ಓದಿದ್ಯಾ ಜೇಮ್ಸ್ ಬಾಂಡ್ ಪಿಕ್ಚರ್ ನೋಡಿದ್ಯಾ ನೀನ್ ಹೇಳ್ತಿರೋದು ಬರೀ ಡಲ್ ರೋಮಾಂಚನ ಬೇಕು ಐ ವಾಂಟ್ ಥ್ರಿಲ್ ಲೆಟ್ ಮೀ ಡ್ರೈವ್ ಡ್ಯಾಡಿ ಪ್ಲೀಸ್ ಡ್ಯಾಡಿ ಕೀ ಕೊಡು ನಾನು ನೀವೆಲ್ಲ ಏನ್ ರಯ್ಯ ಮಾಡ್ತಾ ಇದ್ರ ಇಂಥ ಬೇಜವಾಬ್ದಾರಿತನ ತೋರಿಸೋದಕ್ಕೆ ನೀವೇ ಆಗ್ಬೇಕಾಗಿತ್ತ ಸರ್ ಇನ್ನು ಮುಂದೆ ಹೀಗಾಗ್ದಂಗೆ ನೋಡ್ಕೋತೀನಿ ಸರ್ ಅದಕ್ಕೆ ಇನ್ನೊಂದ್ಸಲ ನನ್ನ ಮಗಳ ಅಮೆರಿಕಕ್ಕೆ ಕಳಿಸ್ಕೊಡ್ತೀನಿ ಸಾರಿ ಬೇರೆ ಕೇಳು ಸರ್ ನೀವು ನನ್ನ ಸ್ಟೇಟ್ಮೆಂಟ್ ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ಸಾಕು ಏನು ದೊಡ್ಡ ಇಂಟರ್ನ್ಯಾಷನಲ್ ಸ್ಟೇಟ್ಮೆಂಟ್ ಒಂದು ನನ್ನ ಮಗಳು ನನ್ನ ಕಣ್ಣು ಮುಂದೆ ಇಲ್ದೇ ಇರೋ ಹಾಗೆ ಮಾಡಿರೋ ಈ ಗಣಕಾರಿಕೆ ಮಿಸ್ಟೇಕ್ ಬೇರೆ ಮಾಡ್ಕೋಬಾರ್ದು ಸಾರಿ ಸರ್ ಮಾತಾಡಿದ ತಪ್ಪ ತಿರ್ಗಾ ಮಾತಾಡಿ ಮಾತಾಡಿ ನನ್ನ ಬಿಪಿ ರೈಸ್ ಮಾಡ್ತಾ ಇದ್ದೀಯಾ ಮುಂದಕ್ಕೆ ಏನು ಅನ್ನೋದನ್ನ ಫಾಲೋ ಅಪ್ ಮಾಡಯ್ಯ ಹಲೋ ಎಸ್ ಯಾರೋ ನಿಮ್ಮ ಯಜಮಾನ್ರಿಗೆ ಬಿ ಪಿ ಚೆಕ್ ಮಾಡೋಣ ಅಂತ ಅದು ನಿಮ್ಗೆ ಯಾಕೆ ಗೊತ್ತಾಯ್ತು ಅದು ನಿನ್ನಂತ ಬುದ್ಧಿಮಂಕರಿಗೆ ಹೇಳಿದ್ರೆ ಅರ್ಥವಾಗಲ್ಲ ಫೋನ್ ನ ಪೇಷಂಟ್ ಕೊಡೋ ಮಾತಾಡಯ್ಯ ಅದು ಅವರು ಇಲ್ಲಿ ಈಗ ಅದು ತಲೆ ಹರಟೆ ಮಾಡಬೇಡ ಕುಡ್ದಿದ್ರೆ ಬಿ ಪಿ ನಿನ್ ತಲೆಗೆ ಹತ್ತುತ್ತೆ ಯಾರು ಏನ್ ಬೇಕಾಗಿತ್ತು ಕೂಗಾಡಬೇಡ ಧರ್ಮರಾಜ್ ನಿನ್ನ ಮಗಳು ಸುಷ್ಮಾ ಸ್ವೀಟ್ 16 ಫ್ರಮ್ ಅಮೆರಿಕಾ ನನ್ನ ಹತ್ರ ಸೇಫ್ ಆಗಿದ್ದಾಳೆ ನೋಡು ನಾನ್ ಹೇಳೋದನ್ನ ಕೇಳು ನಿನ್ನ ಮಗಳು ನನ್ನ ಹತ್ರ ಇರೋದು ನಿನಗ್ ಮಾತ್ರ ಗೊತ್ತಿರಬೇಕು ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ಅಪಾಯ ನಿನಗಲ್ಲ ನಿನ್ನ ಮಗಳಿಗೆ ಹ
ಇದೆಯಾ ಸರ್? ಅವಳು ಯಾವಾಗಲೂ ಹೀಗೇನೆ. ಯಾರು ಸರ್? ನನ್ನ ಮಗಳು ಸುಷ್ಮಾ. ಸರ್ ಮಾತಾಡಿದ ಧ್ವನಿ ಗಂಡಸಲ್ವಾ ಸರ್? ಅಮೆರಿಕಾಯಿಂದ ಬಂದಿದ್ದಾಳಲ್ಲ, ನಮ್ಮನ್ನೆಲ್ಲ ಫೂಲ್ ಮಾಡ್ಬೇಕು ಅಂತ ಗಂಡಸ್ ಧ್ವನಿಗಳಿಗೆ ಮಾತಾಡ್ಬಿಟ್ಟು. ಫ್ರೆಂಡ್ ಮನೇಲಿ ಇದ್ದಾಳಂತೆ, ನೀವೆಲ್ಲ ಹೊರಡಿ. ಎಂತ ಫೂಲ್ ಆಗ್ಬಿಟ್ವಿ ಸರ್, ಮುಚ್ಕೋತೀನಿ ಸರ್. ಕರ್ಕೊಂಡು ಬಂದಿಲ್ಲ, ಕಿಡ್ನಾಪ್ ಮಾಡಿದೆ ನಿನ್ನ ಫೇವರೇಟ್ ಅಮೆರಿಕನ್ ಸ್ಟೈಲ್ ಅಲ್ಲಿ. ಮೊದಲು ತಿಂಡಿ ತಿನ್ನು, ಆಮೇಲೆ ಬೇಕು ಅಂದ್ರೆ ಸಿಗ. ನನ್ನ ಕಿಡ್ನಾಪ್ ಮಾಡಿದ ವಿಷಯ ನಮ್ ಡ್ಯಾಡಿ ಗೊತ್ತಾದ್ರೆ ನಿಂಗೆ ಏನ್ ಮಾಡ್ತಾರೆ ಗೊತ್ತಾ? ಗೊತ್ತಾದ್ರೆ ಪ್ರಾಬ್ಲಮ್ ನನಗಲ್ಲ. ಸ್ವೀಟ್ 16 ಸ್ಪೆಂಡ್ಸ್ ಅ ನೈಟ್ ವಿತ್ ದ ಕಿಡ್ನಾಪರ್, ಮುಂದೇನಾಗುತ್ತೆ ಅಂತ ಚೇಸ್ ನಲ್ಲಿ ನೀನೇ ಓದಿರ್ಬೇಕಲ್ಲ. ಟೆನ್ಷನ್ ಮಾಡ್ಕೋಬೇಡ, ನನ್ನ ಕೆಲಸ ಮುಗಿದ ಮೇಲೆ ನಿನ್ನ ಕಳಿಸ್ಕೊಡ್ತೀನಿ. ನಾವು ರಿಲ್ಯಾಕ್ಸ್. ರಿಲ್ಯಾಕ್ಸ್? ಈ ಕೈನ ಕಟ್ಟಾಕ್ಬಿಟ್ರೆ ನಾನು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ? ನೋಡು, ನಿನ್ ದುಡ್ಡು ಬೇಕು ಅಂದ್ರೆ ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಈಗಲೇ ತರಿಸ್ತೀನಿ. ಯು ಸಿ, ಇಫ್ ಯು ವಾಂಟ್ ಅಡ್ವಾನ್ಸ್ ಟೇಕ್ ದಿಸ್ ರಿಂಗ್, ಇಟ್ಸ್ ಡೈಮಂಡ್. ಇದನ್ನ ತಗೊಂಡು ನನ್ನ ರಿಲೀಫ್ ಮಾಡು ಪ್ಲೀಸ್. ನಿಮ್ಮ ಅಪ್ಪನ ಹೃದಯ ನಿನ್ನ ಕೈಯಲ್ಲಿ ಇದೆಯಲ್ಲ. ವಾಟ್ ಯು ಮೀನ್? ವಜ್ರದಷ್ಟೇ ಕಠಿಣವಾಗಿರೋ ಹೃದಯ ಮಗಳ ಕೈಯಲ್ಲಿ ಹೊಳಿತಾ ಇದೆ. ಈ ವಜ್ರದಿಂದ ನನ್ನ ಕೊಂಡ್ಕೊಳ್ಳಕ್ಕಾಗಲ್ಲ. ನನಗೆ ಬೇಕಾಗಿರೋದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಮತ್ತಿನ್ನೇನು ಬೇಕು? ನಿಮ್ಮ ಅಪ್ಪನ ಹತ್ರ ಇಲ್ಲದೆ ಇರೋ ಆಸ್ತಿ ಅದೇನು ಅಂತ ನಿಂಗೆ ಅರ್ಥವಾಗಲಿಲ್ಲಲ್ಲ. ಹ್ಯುಮ್ಯಾನಿಟಿ, ಮನುಷ್ಯನಿಗೆ ಬೇಕಾಗಿರೋದು ಮಾನವ್ಯತೆ. ನಿಮ್ಮ ಅಪ್ಪ ಅದನ್ನು ಯಾವತ್ತೂ ಕಳ್ಕೊಂಡ್ಬಿಟ್ಟ. ನಿಮ್ಮಿಬ್ಬರ ಸಮಸ್ಯೆಗೆ ನನ್ನ ಬಲೆ ಕೊಡೋದು ನ್ಯಾಯನ? ನೋ ಬೇಬಿ, ಇದು ನಾನು ನಿಮ್ಮ ಅಪ್ಪನ ಕೊಡ್ತಾ ಇರೋ ಶಿಕ್ಷೆ. ಸುಮ್ಮನೆ ಇಲ್ಲದೆ ಇರೋ ಪ್ರಶ್ನೆ ಕೇಳಿ ಕನ್ಫ್ಯೂಸ್ ಆಗಬೇಡ. ನೀನಿಲ್ಲಿರೋಷ್ಟು ದಿನ ನಿನಗೆಲ್ಲ ಸೌಕರ್ಯ ಸಿಗುತ್ತೆ. ನಾನು ನಿಮ್ಮ ಅಪ್ಪನ ಕಲಿಸ್ತಾ ಇರೋ ಪಾಠ ನಿಮ್ಮ ಅಪ್ಪ ಕಲಿಯೋವರೆಗೂ ನೀನಿಲ್ಲಿರಬೇಕು. ನಾವ್ ಬಿ ಎ ಗುಡ್ ಗರ್ಲ್. ಮೊದಲನೇ ಗುರಿ ತಲುಪಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲಾ ಪರೀಕ್ಷೆಯಲ್ಲೂ ಪಾಸಾಗಿ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆಯಾದೆ. ಇಂಟ್ರೆಸ್ಟಿಂಗ್, ಈ ಕಿಡ್ನಾಪ್ ಅವ್ರಿಗೊಂದು ಫ್ಲಾಶ್ ಬ್ಯಾಕ್, ಅದು ಪೊಲೀಸ್ ಆಫೀಸರ್ ಆಗಿ. ನಾನು ಇಲ್ಲಿಂದ ಎಸ್ಕೇಪ್ ಆಗೋಕ್ಕಿಂತ
ಇದೇ ಥ್ರಿಲ್ಲಿಂಗ್ ಆಗಿದೆ. ನಮಸ್ಕಾರ ನಮಸ್ಕಾರ ಸರ್, ಇವತ್ತು ಸಾಹೇಬ್ರ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು ಸರ್. ಏನು ವಿಷಯ? ಅದು 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 ಅಂತ ಬಾಯಿ ತೆಗೆದ್ರೆ ಆಗಲ್ಲ, ಸೂಟ್ ಕೇಸ್ ತೆಗೆದ್ರೆ ಕೆಲಸ ಆಗತ್ತೆ. ವೆರಿ ಗುಡ್ ವೆರಿ ಗುಡ್. ಏನೇನು ಬೇಕು ಅಂತ ಡೀಟೇಲ್ ಆಗಿ ಬರ್ದಿಟ್ಟಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಅದನ್ನ ಇಟ್ಬಿಟ್ಟು ಹೋಗಿ ಮುಂದಿನ ವಾರ ಬನ್ನಿ, ನಿಮ್ ಕೆಲಸ ಆಗಿರೋ ಸರ್. ಬರ್ತೀವಿ ಸರ್. ಹೋಗಿ ಹೋಗಿ. ಒಂದು ಎರಡು ಮೂರು. ಕುಮಾರ ಸರ್, ಅದನ್ನೆಲ್ಲ ಸೇಫ್ ಆಗಿ ಲಾಕರ್ ನಲ್ಲಿ ಇಟ್ಬಿಡು. ಸರಿ ಸರ್. ಬಂದಾಗ ಆ ಕೆ ಎಸ್ ಆರ್ ಮಿಲ್ ವಿಷಯ ಏನಾಯ್ತು? ಆ ಓನರ್ ಕೊಡಕ್ ಒಪ್ತಾ ಇಲ್ಲ ಸರ್. ಕೊಡಲ್ಲ ಅಂದ್ಮೇಲೆ ಅವನ ತಿರುಪೆ ಕಟ್ಟದೆ ಒಳ್ಳೇದು. ಅವ್ನ್ ಕೊಡಲ್ಲ ಅಂದ್ರೆ ಹೊಡೆದು ಬಡದು ಕಿತ್ಕೊಳಕ್ ಆಗತ್ತಾ? ಬೆಂಬಲ ಇರೋರ್ಗೆ ಬೆಂಬಲ ಇಲ್ದೆ ಇರೋ ತರ ಮಾಡಿದ್ರೆ ಅಂದ್ರೆ ನೋಡ್ತಾ ಇರು. ಆಡಳಿತ ವರ್ಗಕ್ಕೆ ಕನಿಷ್ಠ ವೇತನ, ಕನಿಷ್ಠ ವೇತನ, ಕನಿಷ್ಠ ವೇತನ, ಕನಿಷ್ಠ ವೇತನ ಬೇಕೇ ಬೇಕು. ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ಬೇಕೇ ಬೇಕು. ಬೇಕೇ ಬೇಕು ಕನಿಷ್ಠ ವೇತನ, ಯಾರಿಗೆ ಬರಲಿ ಕನಿಷ್ಠ ವೇತನ, ಯಾರಿಗೆ ಬರಲಿ ಕನಿಷ್ಠ ವೇತನ, ಯಾರಿಗೆ ಬರಲಿ ಕನಿಷ್ಠ ವೇತನ, ಯಾರಿಗೆ ಬರಲಿ ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ. ಹಲೋ ಪೊಲೀಸ್ ಸ್ಟೇಷನ್, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕನಿಷ್ಠ ವೇತನ, ಕನಿಷ್ಠ ವೇತನ. ಇನ್ಸ್ಪೆಕ್ಟ್ರೆ, ಫೋರ್ಸ್ ಜೊತೆಗೆ ಬಂದಿದ್ರೆ ತಾರೆ? ಅದರ ಅವಶ್ಯಕತೆ ಇಲ್ಲ. ಅನಾವಶ್ಯಕವಾಗಿ ಕಾರ್ಮಿಕರ ಮೇಲೆ ಲಾಠಿ ಚಾರ್ಜ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಸಂಚೆ ಇದೆ. ನೀವೊಂದು ಕೆಲಸ ಮಾಡಿ, ನ್ಯಾಯವಾಗಿರೋ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಒಪ್ಕೊಳ್ಳಿ. ಇದ್ರ ಹಿಂದೆ ಯಾರು ಕೈವಾಡ ಇದೆ ಅಂತ ಆಗ ನಿಮಗೆ ಗೊತ್ತಾಗುತ್ತೆ. ಆಗ್ಲಿ ಸರ್, ನೀವು ಹೇಳ್ದಾಗೆ ಆಗ್ಲಿ. ಪ್ಲೀಸ್ ಕಮ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಶಾಂತಿ ಶಾಂತಿ. ಪ್ರಿಯ ಕಾರ್ಮಿಕರೇ, ಈ ಫ್ಯಾಕ್ಟ್ರಿ ನಮ್ಮೆಲ್ಲರಿಗೂ ಸೇರಿದ್ದು. ಇದು ನಮ್ಗೆ ಅನ್ನ ಕೊಡೋ ಅಂತ ಸ್ಥಳ. ಈ ರೀತಿ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮ ಬೇಡಿಕೆಗಳೇನಿದೆಯೋ ಅದನ್ನ ನಾನು ಸಹಾನುಭೂತಿಯಿಂದ ಪರಿಶೀಲಿಸಿ ನಿಮ್ಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀನಿ. ನೋಡಿ, ನೀವೆಲ್ಲ ನಿಮ್ಮ ಕೆಲ್ಸಕ್ಕೆ ಹೋಗಿ. ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಟ್ಸ್ ಮೈ ಡ್ಯೂಟಿ. ವೆರಿ ಕೈಂಡ್ ಆಫ್ ಯು. ಆಡಳಿತ ವರ್ಗಕ್ಕೆ. ನಿಮ್ ಗಾಡಿ ಪಾರ್ಟ್ಸ್ ನ ಬೇರೆ ಬೇರೆ ಮಾಡಿದ ಹಾಗೆ ನಿಮ್ ಬಾಡಿ ಪಾರ್ಟ್ಸ್ ನು ಬೇರೆ ಬೇರೆ ಮಾಡ್ಬಿಡ್ತೀವಿ. ಸರ್, ಇನ್ಸ್ಪೆಕ್ಟರ್ ವಿಜಯ್ ನಮ್ಗೆ ಇಗ್ಗ ಮುಗ್ಗ ಹೊಡೆದು ಎಂ ಡಿ ಹತ್ರ ಕಾಂಪ್ರಮೈಸ್ ಮಾಡಿ ವರ್ಕರ್ಸ್ ಕೆಲ್ಸಕ್ಕೆ ಹೋಗಂಗ್ ಮಾಡ್ಬಿಟ್ಟ ಸರ್. ಇನ್ನೆಷ್ಟು ಜನ ಕಳ್ಸಿದ್ರು ಏನು ಪ್ರಯೋಜನ ಇಲ್ಲ.
ಈಗ ನಾವು ಅವನಿಗೆ ಕೊಡೋ ಏಟ್ಗೆ ಅವನ ಮೈ ಮೇಲೆ ಯಾವುದೇ ಗಾಯಗಳು ಆಗಬಾರದು. ಆದ್ರೂ ಊರ್ನವರೆಲ್ಲ ಇನ್ಸ್ಪೆಕ್ಟರ್ನ ಗೂಂಡ ಅಂತ ಕರಿಬೇಕು. ನಾನು ಹೇಳಿದ್ ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಇನ್ಸ್ಪೆಕ್ಟರ್ ವಿಜಯನ ಗೂಂಡಾಗಿರಿ. ಕೆಎಸ್ಆರ್ ಮಿಲ್ಲಿನ ಕಾರ್ಮಿಕರು ತಮ್ಮ ಬೇಡಿಕೆಯನ್ನು ಈಡೇರಿಸಲು ಧರಣಿ ನಡೆಸುತ್ತಿದ್ದಾಗ ಅಲ್ಲಿಗೆ ನುಗ್ಗಿದ ಇನ್ಸ್ಪೆಕ್ಟರ್ ವಿಜಯ್ ಕಾರ್ಮಿಕರ ಮೇಲೆ ಅಮಾನುಷವಾಗಿ ದೌರ್ಜನ್ಯ ನಡೆಸಿದರು. ಸರ್, ಯಾರು ಬೇಕಾಗಿತ್ತು? ನೀವು ಚೀಫ್ ರಿಪೋರ್ಟರಾ ಇಲ್ಲ ಚೀಫ್ ರಿಪೋರ್ಟರಾ? ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಪತ್ರಿಕಾ ಕಚೇರಿ. ಓಹೋ, ಹಾಗಾದ್ರೆ ಇದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅನ್ಕೊಂಡ್ರ? ನೂರಾರು ಜನ ಓದ್ತಾರೆ ಅನ್ನೋದನ್ನ ಬರೆಯೋ ಮರ್ತುಬಿಟ್ರಿ ಅನ್ಸುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಬರಿಬೇಕು ಅನ್ಸಿದ್ರೆ ಮನೇಲಿ ಕೂತ್ಕೊಂಡು ಕದೇನೋ ಕಾದಂಬರಿನೋ ಬರೀರಿ. ರಿಪೋರ್ಟ್ ಫ್ಯಾಕ್ಟ್ಸ್, ಡೋಂಟ್ ಪ್ರೆಸೆಂಟ್ ಯುವರ್ ಇಮ್ಯಾಜಿನೇಷನ್ಸ್. ರಿಪೋರ್ಟ್ ಬರೆಯೋದನ್ನ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ದೇಶ ಸೇವೆ ಮಾಡ್ತಿದ್ದೀನಿ ಅನ್ಕೊಂಡ್ರ ಧರ್ಮರಾಜ್ ಕಡೆಯವ್ರನ್ನ ಹೊಡಿಯೋಕೆ ನೀವ್ಯಾರು? ಕಂಡು ಕಂಡವ್ರನ್ನ ಕಚ್ಚೋ ನಾಯಿನ ಹೊಡಿಯೋದಕ್ಕೆ ಯಾರನ್ನು ಕೇಳಬೇಕಾಗಿಲ್ಲ. ಬೀದಿ ನಾಯಿಗಳಿಗೂ ಮಾಲೀಕ ಇರ್ತಾರಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹೌದು, ನಿಮ್ ರಿಪೋರ್ಟ್ಗೆ ಏನ್ ಆಧಾರ? ನಿಮ್ ಹತ್ರ ಒದೆ ತಿಂದವರೇ ಬಂದ್ ಹೇಳಿದ್ರು. ಇದಕ್ಕೆ ಸಾಕ್ಷಿ ಧರ್ಮರಾಜ್. ಅವರು ಮಾಜಿ ಮಂತ್ರಿ ಆಗಿರಬಹುದು, ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲೇ ಎಲ್ಲಿಗ್ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಹಾ, ನಿಮ್ ತಪ್ಪನ್ನು ತಿದ್ಕೊಳ್ಳೋಕೆ ಇನ್ನೂ ಟೈಮ್ ಇದೆ. ಥ್ಯಾಂಕ್ ಯು. ಮನೆ ಮುಂದೆ ಹೋಗೋರ್ನ ಕಚ್ಚೋಕೆ ನಾಯಿಗಳನ್ನ ಸಾಕಿದವರು ಅವ್ರು ಹೇಳೋದನ್ನ ಕೇಳೋ ಕುರಿಗಳನ್ನೂ ಸಾಕಿದ್ದಾರೆ ಅಂತ ಈಗಲೇ ಗೊತ್ತಾಗಿತ್ತು. ಕಾಕಿ ಹಾಕೊಂಡ್ ಮಾತ್ರಕ್ಕೆ ಬಾಯಿಗೆ ಬಂದಾಗ ಮಾತಾಡೋದು ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ಗೆ ಶೋಭೆ ತರಲ್ಲ ಅನ್ನೋದನ್ನ ಮರಿಬೇಡಿ. ನಮ್ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರ. ಇಟ್ಸ್ ರಿಯಲಿ ವೆರಿ ಗುಡ್, ಇಂಪ್ರೂವ್ ಇಟ್. ನೀವು ಬೆಳೀತಾ ಇರೋದು ಹೊಂಗೆ ಮರದ ನೆರಳಲ್ಲಿ ಅಂತ ತಿಳ್ಕೊಂಡಿದ್ದೀರಾ, ಆದ್ರೆ ಬಹಳ ಬೇಗ ಗೊತ್ತಾಗುತ್ತೆ ಅದು ಈಚಿನ ಮರ ಅಂತ. ಪಾಪ, ಈ ಪೆನ್ಗೇನ್ ಗೊತ್ತು ಅದೇನ್ ಬರೀತಾ ಇದೆ ಅಂತ? Thank you.
ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ದೆ, ಆದ್ರೆ ಒಬ್ಬ ಅವಿವೇಕಿಗೆ ಸಹಾಯ ಮಾಡಬೇಕಾಯ್ತಲ್ಲ ಅಂತ ಫೀಲ್ ಮಾಡ್ತಿದ್ದೇನೆ. ಏನೇ ಇದು? ಪ್ರೇಮದ ಬಲೆಗೆ ಬಿದ್ರೆ ತುಂಬಾ ಕಷ್ಟ ಕಣೆ, ಹುಷಾರಾಗಿರು. ಸರಿಯಾಗಿ ನೋಡಿ, ನಮ್ಮ ಪರ್ಮಿಷನ್ ಇದೆ, ನೀವೇನು ಮಾಡೋ ಹಾಗಿಲ್ಲ. ಸಾರಿ ಮಿಸ್ಟರ್, ನಾವಿಲ್ಲಿಗೆ ಬರೋಕೆ ಸ್ಪೆಷಲ್ ಪರ್ಮಿಷನ್ ಇದೆ ಬಾಬು. ಮೇಡಮ್, ನಾನು ಕ್ಲಿಕ್ ಮಾಡಿಸ್ತಿರೋದು ನಿಮ್ಮ ಒಬ್ಬರನ್ನ ಎನ್ಕೊಂಡ್ರೆ ಐ ಆಮ್ ವೆರಿ ಸಾರಿ. ಕೆಲಸದಲ್ಲಿ ಸೀರಿಯಸ್ ಆಗಿರ್ಬೇಕು, ಇಲ್ಲ ಮತ್ತೆ ಆಫೀಸ್ ಬಂದು ಕಲಿಸ್ಕೊಡ್ಬೇಕಾಗುತ್ತೆ. ಇನ್ಸ್ಪೆಕ್ಟರ್, ಬೇರೆಯವ್ರ ಕೆಲಸ ಕರೆಕ್ಟ್ ಮಾಡಕ್ ಮುಂಚೆ ತಾವು ಮಾಡ್ತಿರೋ ಕೆಲಸದಲ್ಲಿ ಶ್ರದ್ಧೆ ವಹಿಸಿದ್ರೆ ಇನ್ವೆಸ್ಟಿಗೇಷನ್ಗೆ ಅನುಕೂಲವಾಗುತ್ತೆ. ನಿಮ್ಮಂತವ್ರ ಹತ್ರ ಮಾತಾಡೋದೇ ತಪ್ಪು. ಇದ್ರ ಹಿಂದೆ ಯಾರಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ. ಈಗ ನೀವು ಜಾಗ ಖಾಲಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ನೋಡೋಣ ಅದನ್ನು ಯಾರು ಮೊದಲು ಮಾಡ್ತಾರೆ ಅಂತ. ಗುಡ್ ಲಕ್ ಇನ್ಸ್ಪೆಕ್ಟರ್. ಬಾಬು ಕಮಾನ್. ಏಯ್ ಹಿಂದೆ ನಿಂತ್ಕೊಳ್ರ. ಸರ್ ಏನ್ ಮಾಡ್ತಾ ಇದ್ದೀರಾ? ಅಲ್ಲ ಹುಡುಕ್ತಾ ಇದ್ದೀರಾ? ಹೋದ ಸಲ ಇಲಿಸಿಟ್ ಅರೆಸ್ಟ್ ಅರೆಸ್ಟ್ ಮಾಡಿ ಜಾಮೀನು ಮೇಲೆ ಬಿಡಿಸ್ಕೊಂಡು ಹೋದ್ರಲ್ಲ, ಆ ಫೈಲ್ ಹುಡುಕ್ತಾ ಇದ್ದೀನಿ. ಆ ತರದ್ ಯಾವ್ದು ಇಲ್ಲಿ ಇಲ್ವಲ್ಲ ಸರ್. ನಿನ್ನ ಮರುಗೆ ನಾನು ಹೋಗಿ ನಿನ್ನ ಕೇಳಿದ್ನಲ್ಲ, ನಾನು ಹುಡ್ಕೋತೀನಿ. ಅವು ಅದು ಇಲ್ಲೇ ಇರ್ಬೇಕು ಸರ್, ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ಏಯ್ ಬೇಗ ಬೇಗ, ಏಯ್ ಬರ ಇಲ್ಲಿ, ನೀನು ತಗೊಂಡೋಗೋದು ಆಯ್ತಣ್ಣ. ಏಯ್ ಬರ ಬರ ಬೇಗ ಬೇಗ. ಹಾ
ಕೃಷ್ಣಪ್ಪ ಲಾಕಪ್ ತೆಗಿ. ಬಂದೆ ಸರ್. ಹೌದಾ? ಓಕೆ ಓಕೆ ಸರ್. ಸರ್ ಸರ್ ಡೇಂಜರ್ ಸರ್. ಏನ್ ಡೇಂಜರು ಸರ್? ಆ ಇನ್ಸ್ಪೆಕ್ಟರ್ ವಿಜಯ್ ಈ ಕಂದಸ್ವಾಮಿನ ಅರೆಸ್ಟ್ ಮಾಡ್ಬಿಟ್ಟಿದಾನಂತೆ. ಕಳ್ಬಟ್ಟಿ ಟ್ರಾಜಿಡಿ ಮೇಲೆ ತನಿಖೆ ಮಾಡ್ತಾ ಇದ್ದಾನಂತೆ ಸರ್. ಮಾಡ್ಲಿ? ಅಯ್ಯೋ ಅದಷ್ಟೇ ಆದ್ರೆ ಪರವಾಗಿಲ್ಲ ಸರ್, ಅವ್ ನಿಮಗೂ ಏನಾದ್ರೂ ಮಾಡಿದ್ರೆ. ಅದಕ್ಕೆ ನಾನು ಬೇರೆ ವ್ಯವಸ್ಥೆನೆ ಮಾಡ್ತೀನಿ ಬಿಡು. ಎಲ್ಲರೂ ಹೊರಟೋಗಿದಾರಲ್ಲ. ನಮಸ್ಕಾರ ಮೇಡಮ್. ಏನ್ ಬೇಕಾಗಿತ್ತು? ನನ್ನ ಹೆಸರು ಸಾರಾಯಿ ಸುಬ್ಬಯ್ಯ ಅಂತ. ಈ ಲಿಕ್ಕರ್ ಟ್ರಾಜಿಡಿಗೆ ನಾನೇ ಕಾರಣ. ಆ ಅಂಗಡಿಗೆ ಸಾರಾಯಿ ಸಪ್ಲೈ ಮಾಡಿದವನು ನಾನೇ. ನನ್ನ ಜೊತೆ ಇನ್ನು 3-4 ಜನ ಇದ್ದಾರೆ. ದಯವಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಇಷ್ಟೆಲ್ಲ ಗೊತ್ತಿರೋ ನಿಮಗೆ ಸ್ಟೇಷನ್ ಹೋಗ್ಗೊತ್ತಾಗಲ್ವಾ? ಗೊತ್ತಿದೆ ಮೇಡಮ್. ಈ ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಆ ಇನ್ಸ್ಪೆಕ್ಟರ್ ವಿಜಯ್. ನಾನೇ ಅಪರಾಧಿ ಅಂದ ತಕ್ಷಣ ಹೊಡೆದೇ ಮಾತಾಡ್ಸೋದು. ಒಬ್ಬನೇ ಸ್ಟೇಷನ್ಗೆ ಹೋದ್ರೆ ಎಲ್ಲಿ ಪ್ರಾಣ ತೆಗಿತಾರೋ ಅನ್ನೋ ಭಯ ಅಷ್ಟೇ. ಅದಕ್ಕೆ ನಿಮ್ಮ ಹತ್ರ ಬಂದೆ. ನೀವೇನ್ ಹೆದರ್ಕೋಬೇಡಿ, ನಿಮ್ ಜೊತೆ ನಾನ್ ಬರ್ತೀನಿ. ಹಲೋ ಸಾರಿ ಸರ್. ಈ ರಿಜಿಸ್ಟರ್ ತಗೊಂಡೋಗು. ಸರಿ ಸರ್. ಕೃಷ್ಣಪ್ಪ. ಅಯ್ಯೋ ಸಾರಿ ಸರ್. ರಿಜಿಸ್ಟರು ಇಲ್ಲಿದೆ. ಓಕೆ ಸರ್. ಯಾಳದ ಮರವಾಗೆ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಓ, ದಾರಿ ತಪ್ಪಂದ್ರು ಇಲ್ಲ ಯಾರನ್ನಾದ್ರೂ ಬಿಡಿಸ್ಕೊಂಡು ಹೋಗಿ ಬಂದ್ರು? ದಾರಿ ತಪ್ಪತಿರೋ ನಿಮಗೆ ದಾರಿ ತೋರ್ಸಕ್ ಬಂದೆ. ಮಾಡ್ತಿರೋ ರಿಪೋರ್ಟರ್ ಕೆಲಸ ಬಿಟ್ಟು ಈ ಹೊಸ ಕೆಲಸ ಯಾವಾಗಿಂದ ಶುರು ಮಾಡಿದ್ರಿ? ಅನುಮಾನ ಪಟ್ಟು ವ್ಯಕ್ತಿನ ಹಿಡಿದು ಒದ್ದು ಬಾಯಿ ಬಿಡಿಸಿ ವಾರಂಟ್ ರೆಡಿ ಮಾಡ್ತಿದ್ದೀರಿ. ಆದ್ರೆ ನಿಜವಾದ ಅಪರಾಧಿನ ನಾನ್ ಕರ್ಕೊಂಡು ಬಂದಿದ್ದೀನಿ. ನಿಮಗೆ ಇಷ್ಟ ಬಂದ್ರ ಕರ್ಕೊಂಡು ಬಂದ ಅಪರಾಧಿ ಅಂದ್ರೆ ನಾನು ಒಪ್ಕೋಬೇಕಾ? ಇವರು ಸುಬ್ಬಯ್ಯ ಅಂತ, ಕಳ್ಳಬಟ್ಟಿ ದುರಂತದಲ್ಲಿ ಅತಿ ಮುಖ್ಯವಾದವರು. ನಿಮಗೆ ಸಾಕ್ಷಿ ಬೇಕಾದ್ರೆ ವಿಚಾರಿಸಿ, ಇಲ್ಲ ನಿಮ್ ಹಠಾನೆ ಮುಖ್ಯ ಆದ್ರೆ ನನ್ನ ರೀತಿಲೇ ನಾನ್ ಪ್ರೊಸೀಡ್ ಮಾಡ್ತೀನಿ. ಇವ್ರು ಹೇಳ್ತಿರೋದು ನಿಜ ಸರ್. ಆ ಸಾವು ನೋವು ನೋಡಿದ್ಮೇಲೆ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಪಶ್ಚಾತ್ತಾಪ ಪಡ್ತೀನಿ ಸರ್. ನಿಮ್ ಮಾತನ್ನ ಹೇಗ್ ನಂಬೋದು? ನನ್ ಕಾಂಟ್ಯಾಕ್ಟ್ ತಗೊಂಡಾಗ್ಲಿಂದ ಇವತ್ತಿನವರೆಗೂ ಎಲ್ಲಾ ಡೀಟೇಲ್ಸ್ ಆ ಫೈಲ್ ಅಲ್ಲಿದೆ ಸರ್. ಸರ್ ಹಾಗಾದ್ರೆ ಮುನ್ಸಮ್ಮಿನ ಅಲ್ಲಲ್ಲ ಕನ್ಸಮ್ಮಿನ ಏನ್ ಮಾಡೋದು? ಅವನ ಜೊತೆ ಇವನು ಒಳಗಾಕು. ಇದರಲ್ಲಿ ನಿಮ್ಮ ಸಾಕ್ಷಿನೂ ಮುಖ್ಯ. ಡೀಟೇಲ್ ಆಗಿ ಬರೆದು ಸೈನ್ ಮಾಡಿ. ಕೃಷ್ಣಪ್ಪ. ಸಾರಿ ಸರ್. ರೆಸ್ಪೆಕ್ಟೆಡ್ ಸರ್, ಥ್ಯಾಂಕ್ಸ್ ಅನ್ನೋ ಸೌಜನ್ಯನೂ ಇಲ್ವಾ? ಮೇ ಐ ಕಮ್ ಇನ್ ಸರ್? ಕಮ್ ಇನ್. ವಿಜಯ್, ಆ ಸಾರಾಯಿ ಟ್ರಾಜಿಡಿ ಕೇಸ್ನಲ್ಲಿ ಕಂದಸ್ವಾಮಿನ ಅರೆಸ್ಟ್ ಮಾಡಿದ್ರಲ್ಲ, ಆತ ನಿರಪರಾಧಿ ಅಂತ ಅನಿಸುತ್ತೆ. ಅಲ್ಲದೆ ಆ ಸುಬ್ಬಯ್ಯ ತಾನೇ ಬಂದು ಡೀಟೇಲ್ಸ್ ಎಲ್ಲ ಕೊಟ್ಟು ಅಪರಾಧಿ ಅಂತ ಒಪ್ಕೊಂಡಿದ್ದಾನಲ್ಲ ಸರ್. ಈ ಕೇಸಿಂದ ಬೇರೆ ಯಾರ್ದು ಕೈವಾಡದೆ ಅನ್ಸುತ್ತೆ. ಅಲ್ಲದೆ ಕಂದಸ್ವಾಮಿ ಮೇಲಿರೋ ಸಸ್ಪೆಷನ್ ಇನ್ನೂ ಕ್ಲಿಯರ್ ಆಗಿಲ್ಲ. ನಿಮಗೆ ಯಾರ ಮೇಲೆ ಸಸ್ಪೆಷನ್ ಇರೋಲ್ಲ? ಅಲ್ಲ ಸರ್. ವಿಜಯ್, ಈ ಕೇಸ್ನ ಇಲ್ಲಿಗೆ ಮುಚ್ಚಾಕೋದು ನಿಮಗೆ ಒಳ್ಳೇದು. ಓಕೆ ಸರ್. ಯು ಮೇ ಗೋ ನೌ. ಕಮಿಷನರ್ ಸಾಹೇಬ್ರೇ, ಜನರ ಸಾಯಿಸ್ಬೇಕು ಅಂತ ನಾವ್ ಈ ಕೆಲಸ ಮಾಡ್ತೀವ. ಏನೋ ಬೈ ಚಾನ್ಸ್ ಟ್ರಾಜಿಡಿ ನಡೆದು ಹೋಗುತ್ತೆ, ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಕೇಸು ಲಾಕಪ್ ಎನ್ಕ್ವೈರಿ ಅಂತ ಹೋಗ್ತಾ ಇದ್ರೆ ನಾವು ಬದುಕೋದಾದ್ರೂ ಹೇಗೆ? 10 ಜನ ಸತ್ರನೇ 4 ಜನ ಬದುಕೋದು. ಇವತ್ತಿನ ದಿವಸ ಸಾವಿಗೆ ಏನ್ ಬೆಲೆ ಇದೆ? ದಿನ ಬೆಳಗ್ಗೆ ಪೇಪರ್ ಅಲ್ಲಿ ನೋಡ್ತಾನೆ ಇರ್ತೇವಲ್ಲ ಸ್ವಾಮಿ, ಅಲ್ಲಿ 10 ಜನ ಗುಂಡೋಡು ಸತ್ರು, ಇಲ್ಲಿ 10 ಜನ ಬಾಂಬ್ ಬ್ಲಾಸ್ಟ್ ನಲ್ಲಿ, ಅಲ್ಲಿ ರೈಲ್ವೆ ಆಕ್ಸಿಡೆಂಟ್ ನಲ್ಲಿ, ಇಲ್ಲಿ ಏರೋಪ್ಲೇನ್ ಆಕ್ಸಿಡೆಂಟ್ ನಲ್ಲಿ. ಇದು ಕಲಿಗಾಲ ಸ್ವಾಮಿ, ಭೂಭಾರ ಕಮ್ಮಿ ಆಗ್ಬೇಕು ನೋಡಿ. ಆ ಇನ್ಸ್ಪೆಕ್ಟರ್ ವಿಜಯ್ ದೇಶಾನೇ ಉದ್ಧಾರ ಮಾಡ್ತೀನಿ ಅಂತ ಕುಣಿತಾ ಇದ್ದ, ನೀವು
ಪ್ರೆಸ್ ರಿಪೋರ್ಟರ್ ಪ್ರಿಯಾನ ಕೈಯಲ್ಲಿ ಇಟ್ಕೊಂಡು ನಿಮ್ ಇಮೇಜ್ಗೆ ಏನು ಡ್ಯಾಮೇಜ್ ಆಗದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ಕೇಸ್ ದಿಕ್ಕನ್ನು ಬದಲಾಯಿಸ್ಬಿಟ್ರಿ. ಒಟ್ಟಲ್ಲಿ ನೀವು ಆ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಚಲ್ಲೆ ಅಂತ ತಿನ್ಸಿದ್ರಿ ಸರ್. ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಇರಬೇಕಾಗಿತ್ತು ಬಿಡಿ. ಮೇಡಮ್, ಮ್ಯಾಟರ್ ರೆಡಿ ಆದ್ಮೇಲೆ ಎಡಿಟರ್ ಕೊಡ್ಬೇಕಂತೆ. ಆಯ್ತು ಪ್ರಿಯಾ, ನಾಳೆ ಮ್ಯಾಟರ್ ಏನು ಅಂತ ಹೇಳಲ್ಲ. ನಾನಿನ್ನು ಬರ್ದೇ ಇಲ್ಲ. ಅದೇ ನನಗೂ ಗೊತ್ತು ಅಂತ ಹೇಳ್ತಿರೋದು. ಅಂದ್ರೆ ಮಿಸ್ ಪ್ರಿಯಾ, ಇನ್ಸ್ಪೆಕ್ಟರ್ ವಿಜಯ್ಗೆ ಹಿಂದಿನ ಕೇಸ್ನಲ್ಲಿ ಸಹಕಾರ ಕೊಟ್ಟ ಹಾಗೆ ಗೃಹಸ್ಥನಾಗೋಕ್ಕೂ ಸಹಕಾರ ಕೊಡ್ತಾರೆ ಅಂತ. ಮಿಸ್ಟರ್ ಸೀರಿಯಸ್ ಜೊತೆ ಅದಷ್ಟು ಸುಲಭ ಅಲ್ಲ. ಬೆಳಿಗ್ಗೆ ಇದ್ದ ತಕ್ಷಣ ಅವರು ಕಾಣಿಸೋದು ಲಾಕಪ್ಪು ಬೇಡಿ ಲಾಠಿ. ಇಂತಹ ಜನರ ಹತ್ರ ಹೋಗಿ ಸ್ವಲ್ಪ ರೊಮ್ಯಾನ್ಸ್ ಮಾಡೋಕೆ ಟೈಮ್ ಇದೆಯಾ ಅಂತ ಕೇಳಿದ್ರೆ ನನ್ನ ಡ್ಯೂಟಿಗೆ ಅಡ್ಡ ಬಂದಿದ್ಯಾ ಅಂತ ಒದ್ದು ಒಳಗಾಗ್ತಾರೆ ಹೊತ್ತು ರೆಸ್ಪಾಂಡ್ ಮಾಡೋ ಚಾನ್ಸಸ್ ಕಮ್ಮಿ. ನೋಡೋಣ. ಬಾರೆ, ಇಲ್ಲಿ ನಮ್ಗೇನ್ ಕೆಲ್ಸ? ಪ್ರಿಯಾ, ನಾನು ಬರ್ತೀನಿ. ನೀವು ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೀಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಂಥ ಕ್ರಿಮಿನಲ್ ಐಡಿಯಾ ಇರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನಿಮ್ ಪೊಲೀಸ್ ಕಣ್ಣಿಗೆ ಬೇರೆ ಏನು ಕಾಣಿಸಲ್ವಾ? ಧರ್ಮರಾಜ್ ಜೊತೆ ಸೇರ್ಕೊಂಡು ನೀನ್ ಮಾಡಿದ ಮಾಸ್ಟರ್ ಪ್ಲಾನ್ಗೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ರಿಂದ ನಿನ್ನ ಮೋಸ ನನ್ನ ಕಾಣಿಸ್ಲಿಲ್ಲ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನೀನ್ ಪೂಜಿಸ್ತಾ ಇರೋ ದೇವ್ರ ರೂಪದಲ್ಲಿ ರಾಕ್ಷಸನ ತಪ್ಪಿಸಿ ಕೇಸ್ನ ಕ್ಲೋಸ್ ಮಾಡಿಸಿ ಈ ಏನು ತಿಳಿತಾರ ಅಂತ ಸುಳ್ಳು ಹೇಳ್ತಾ ಇರೋ ನಾಲ್ಗೇನ ಎಷ್ಟು ಕೊಂಡ್ಕೊಂಡಿದ್ದಾರೆ ಅಂತ ತಿಳ್ಕೋಬಹುದಾ? ಕೊಂಡ್ಕೊಳ್ಳೋಕೆ ನಾನು ಇನ್ನೊಬ್ರು ಕೈಗೊಂಬೆ ಅಲ್ಲ. ಹೌದು, ಕೈಗೊಂಬೆ ಅಲ್ಲ, ಕೀಲುಗೊಂಬೆ. ಧರ್ಮರಾಜ್ ಮಾಡ್ತಾ ಇರೋ ಅವ್ಯವಹಾರಗಳಿಗೆಲ್ಲ ದೇಶ ಸೇವೆ ಸಮಾಜ ಸೇವೆ ಅನ್ನ ಹೆಸರು ಕೊಟ್ಟು ಚಪ್ಪಾಳ ತಟ್ಟಿ ಡಂಗೂರ ಸಾರ್ತಾ ಇರೋ ಕೀಲುಗೊಂಬೆ. ವಿಲ್ ಯು ಸ್ಟಾಪ್ ದಿಸ್ ನಾನ್ಸೆನ್ಸ್? ನ್ಯಾಯ ನೀತಿ ಸ್ವಾಭಿಮಾನ ಎಲ್ಲ ನೀವೊಬ್ಬರೇ ಗುತ್ತಿಗೆ ಪಡೆದಿರೋ ತರ ಮಾತಾಡ್ಬೇಡಿ. ಇಷ್ಟಕ್ಕೂ ನಾನು ಮಾಡಿದ ಅನ್ಯಾಯ ಏನು? ಅನ್ಯಾಯ ಅನ್ನೋ ಪದಕ್ಕೆ ನೀನು ಕಲ್ತಿರೋ ವಿದ್ಯೆಯಿಂದ ಹೊಸ ರೂಪ ಕೊಟ್ಟಿದ್ದು. ಪವಿತ್ರವಾದ ನಿನ್ನ ವೃತ್ತಿಗೆ ಮೋಸ ಮಾಡಿದ್ದು. ನಿನ್ನ ಅಧಿಕಾರ ಸ್ವಾಭಿಮಾನ ಒತ್ತೆ ಇಟ್ಟು ಧರ್ಮರಾಜ್ ಕಳಿಸಿದ ಸುಬ್ಬಯ್ಯನ ಅಪರಾಧಿ ಅಂತ ನಿರೂಪಿಸಿ ನಿಜವಾದ ಅಪರಾಧಿಗೆ ಶಿಕ್ಷೆ ತಪ್ಪೋ ಹಾಗೆ ಮಾಡಿದ್ದು ನಿನ್ನ ಕಣ್ಣಿಗೆ ಅನ್ಯಾಯ ಅಂತ ಕಾಣಿಸ್ತಾ ಇಲ್ವಾ? ನೋನೋ, ನಿಮ್ಮ ಹತ್ರ ಸುಬ್ಬಯ್ಯನ ಕರ್ಕೊಂಡು ಬಂದಿದ್ದು ಕಾನೂನಿಂದ ತಪ್ಪಿಸ್ಕೊಳ್ಳದೆ ಇರಲಿ ಅಂತ. ಇದ್ರ ಹಿಂದೆ ಧರ್ಮರಾಜ್ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಕತೆ ತುಂಬಾ ಚೆನ್ನಾಗಿ ಕಟ್ತೀಯ. ಇದನ್ನೇ ಧರ್ಮರಾಜನ ಧರ್ಮ ಅವತಾರ ಅಂತ ನಿಮ್ಮ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದ್ರೆ ನಿಮ್ಮ ಪತ್ರಿಕೆ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ. ಅದೇ ದುಡ್ಡಲ್ಲಿ ನೀವು ಸನ್ಮಾನ ಸಮಾರಂಭ ಮಾಡಿಕೊಂಡು ನೀವಿಬ್ರು ಒಬ್ಬರೊಬ್ಬರನ್ನ ಹೊಗಳ್ಕೊಂಡು ಫ್ರಂಟ್ ಪೇಜಲ್ಲಿ ಫೋಟೋ ಹಾಕಿಸ್ಕೊಳ್ಳಿ. ಇನ್ನೊಂದು ಸಲ ನಿಮ್ಮ ಜೀವನದಲ್ಲಿ ಬೇರೊಬ್ಬರನ್ನ ಕಷ್ಟಕ್ಕೆ ಸಿಗಾಕ್ಸಿ ನೀವು ನಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಈಗ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿರ್ಬೋದು, ನಿಮ್ಮ ಕೈಗೆ ಕೋಳ ಹಾಕಿ ಎಳ್ಕೊಂಡು ಹೋಗೋ ದಿನ ದೂರ ಇಲ್ಲ. ಯು ಡೋಂಟ್ ವರಿ, ಆ ಇನ್ಸ್ಪೆಕ್ಟ್ರು ಇನ್ನೊಂದೆರಡು ದಿನ ಹಾರಾಡ್ಬಹುದು. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಆ ಸುಬ್ಬಯ್ಯನ ಫ್ಯಾಮಿಲಿಗೆ ಬೇಕಾದಷ್ಟು ಹಣ ಕೊಟ್ಟಿದ್ದೀನಿ. ಇನ್ಯಾರಾದರೂ ಬಾಯಿ ಬಿಟ್ರೆ ನಾಲ್ಗೆನೆ ಇರಬಾರ್ದು ಅಷ್ಟೇ. ಅರೇ ಏನಮ್ಮ, ಮಣಲ್ ನೆನ್ಕೊಂಡೆ ಬಂದಿದೀಯಲ್ಲ. ಇಷ್ಟು ದಿನ ನಿಮ್ಮ ಮೆರಳಲ್ಲಿದ್ದು ನನ್ನ ಮೈ ಗಂಟಿದ ಪಾಪ ಕಳಿಲಿ ಅಂತ. ಅರೇ ಕುಡ್ದಿರೋ ನಾನು, ಕಿಕ್ ಕುಡಿತಾ ಇರೋದು ನಿನಗೆ. ಮಳೆಯಲ್ಲಿ ನೆನ್ಕೊಂಡು ಬಂದ್ರೆ ಇಷ್ಟೊಂದು ಕಿಕ್ ಕುಡಿಯುತ್ತಾ? ಏನಾಯ್ತಮ್ಮ? ಸುಬ್ಬಯ್ಯ ಯಾರು? ಯಾವ ಸುಬ್ಬಯ್ಯ? ಆ ಮಂಡಿಪೇಟೆ ಸುಬ್ಬಯ್ಯನ, ಬ್ರೋಕರ್ ಸುಬ್ಬಯ್ಯನ? ನಿಮಗ್ ಬದಲಾಗಿ ಜೈಲ್ಗೆ ಹೋದ ಸುಬ್ಬಯ್ಯ. ಬೇಕಾದಷ್ಟು ಸರಿ ಜೈಲ್ಗೆ ಹೋಗಿದ್ದೀವಿ, ಆಚೆಗೆ ಬಂದಿದ್ದೀವಿ. ಸುಮ್ನೆ ನಾಟಕ ಆಡ್ಬಿಡಿ, ನನಗೆಲ್ಲ ಗೊತ್ತಾಯ್ತು. ಗೊತ್ತಾದ್ಮೇಲೆ ಎಲ್ಲ ಮರ್ತು ಬಿಡು, ಪ್ರಾಬ್ಲಮ್ ಸಾಲ್ವ್ ಬಿಡು. ನೀನ್ ಇದನ್ನ ಮರಿಬೇಕಾದ್ರೆ ಈ ಔಷಧಿನ ತಗೋ. ಔಷಧಿ? ನೀವು ಇಂಥ ಸಮಾಜಘಾತಕರು ಅನ್ನೋದನ್ನ ಮರೆಯೋದಕ್ಕ? ಓ, ಇದೆಲ್ಲ ಇನ್ಸ್ಪೆಕ್ಟರ್ ಕೊಟ್ಟಿರೋ ಟ್ರೈನಿಂಗ್. ಹುಚ್ಚುಡುಗಿ ಅವನೇನೋ ಕಾಕಿ ಬಟ್ಟೆ ಹಾಕೊಂಡು ಆವೇಶದಿಂದ ಹಳೆ ಪುರಾಣ ಹರಿಕತೆಗಳನ್ನ ಕೇಳಿ ಸತ್ಯ ನ್ಯಾಯ ನೀತಿ ಧರ್ಮ ಅನ್ನೋ ಭ್ರಮೆನಲ್ಲಿ ಬದುಕ್ತಾ ಇದ್ದಾನೆ. ಅದೆಲ್ಲ ಸುಳ್ಳು ಅಂತ ಗೊತ್ತಾದ ತಕ್ಷಣ ಹುಚ್ಚಾಸ್ಪತ್ರೆಗೆ ಸೇರ್ಕೋತಾನೆ. ಆಗ ನೀನು ಅದೇ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ತಳ್ಕೊಂಡು ಕಣ್ಣೀರು ಸುರಿಸಬೇಕಾಗತ್ತೆ. ಸೊ ಅದನ್ನೆಲ್ಲ ಮರೆತು ಬಿಡು. ನಾನು ಹೇಗೆ ಬದುಕ್ತಾ ಇದ್ದೀನೋ ಅದೇ ಜೀವನ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಹಣ ಕೊಡ್ತೀನಿ, ತಗೊಂಡು ಹೋಗಿ ಮನೆಯಲ್ಲಿ ನೆಮ್ಮದಿಯಾಗಿ ಮಲಕ್ಕೋ. ಬೆಳಗಾಗೋ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋದು ಸತ್ಯ. ಆದ್ರೆ ಇಷ್ಟು ದಿನ ಒಬ್ಬ ದೊಡ್ಡ ಮನುಷ್ಯನ ನೆರಳಲ್ಲಿ ಬೆಳೀತಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನಾನು ಕತ್ಲಲ್ಲಿ ಬೆಳೀತಿದ್ದೀನಿ ಅಂತ. ಕತ್ಲನ್ನ
ಬೆಳಕ ಹತ್ರ ತಗೊಂಡು ಹೋಗೋಕಂತೂ ಆಗೋಲ್ಲ. ಆದ್ರೆ ಬೆಳಕು ಬಂದ್ ಕೂಡ್ಲೆ ಕತ್ಲು ಮರೆ ಆಗತ್ತೆ. ಆ ಕಾಲ ಈಗ ಬಂದಿದೆ. ಇಷ್ಟು ದಿವಸ ವಿಜಯ್ ಒಬ್ರೇ ನಿಮಗೆ ಶತ್ರು, ಆದ್ರೆ ಈಗ ಇಬ್ರು. ನನ್ನ ಕೈಯಿಂದ ಮಾಡಿದ ಅನ್ಯಾಯಗಳಿಗೆ ಇವತ್ತೇ ಕೊನೆ ದಿನ. ನೀವು ಮಾಡಿರೋ ಅನ್ಯಾಯಗಳಿಗೆ ಪ್ರತಿಭಟಿಸಿ ಹೋರಾಡೋ ಮೊದಲನೇ ದಿನ. ವಿಶ್ ಯು ಬ್ಯಾಡ್ ಲಕ್. ಹಕ್ಕಿಗೆ ಗೂಡಿನಿಂದ ನೋಡುವಾಗ ಆಕಾಶ ತುಂಬಾ ಹತ್ರ ಇದೆ ಅನ್ಸುತ್ತೆ. ಹಾರಿದ್ಮೇಲೆ ತಾನೇ ಎಷ್ಟು ದೂರ ಇದೆ, ರೆಕ್ಕೆಗೆ ಎಷ್ಟು ಬಲ ಇದೆ ಅಂತ ಗೊತ್ತಾಗೋದು. ಹಾರಿ ಹಾರಿ ಜೋಡಿಯಾಗಿ ಹಾರ್ತೀರಾ. ನೀವು ಮೇಲಕ್ಕೆ ಹಾರದಷ್ಟು ನನಗೆ ಒಳ್ಳೇದು. ತಪ್ಪು ನನ್ನದೆ, ದಯಮಾಡಿ ನನ್ನ ತಪ್ಪನ್ನು ಮನಸ್ಸು ಎಂತಿ ನಿಮ್ಮ ಪ್ರಿಯ. ತಪ್ಪು ನನ್ನದೆ, ದಯಮಾಡಿ ನನ್ನ ತಪ್ಪನ್ನು ಮನಸ್ಸಿ ಎಂತಿ ನಿಮ್ಮ ಪ್ರಿಯ. ಇನ್ಸ್ಪೆಕ್ಟರ್ ಇದ್ದಾರಾ? ಏನಾಗ್ಬೇಕಾಯ್ತು? ನನಗೆ ಆಗ್ಬೇಕಾಗಿರೋದು ನಿನ್ನ ಹತ್ರ ಅಲ್ಲ, ಅವ್ರ ಹತ್ರ. ನಾನು ಬೇಡ, ಅವರೇ ಬೇಕು. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಓ, ಏನ್ ಬೇಕಾಗಿತ್ತು? ನಾನು ನಿಮ್ ಜೊತೆ ಮಾತಾಡ್ಬೇಕು. ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನನಗಿದೆ. ಇದು ಡ್ಯೂಟಿ ಟೈಮ್. ನೋಡಿ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ನನ್ ಮಾತಾಡೋದಕ್ಕೆ ಅವಕಾಶ ಕೊಡಿ, ನನ್ನ ಅರ್ಥ ಮಾಡ್ಕೊಳ್ಳಿ. ಬೇಡದಿರೋ ವಿಷಯಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಇದು ಸಮಯ ಅಲ್ಲ. ನೋಡಿ, ಇಷ್ಟು ಬೇಗ ರಿಲೀಸ್ ಮಾಡಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಂದೇನು ಆರ್ಡಿನರಿ ಪವರ್, ಹಾರ್ಸ್ ಪವರ್. ಮನೆನ ಜೈಲ್ ಮಾಡ್ತೀನಿ, ಜೈಲ್ನ ಮನೆ ಮಾಡ್ತೀನಿ. ನಿಮ್ಮ ಹಾರ್ಸ್ ಪವರ್ ನೋಡಿ ತಾನೇ ಈ ಕೆಲಸ ಮಾಡಕ್ಕೆ ಒಪ್ಕೊಂಡಿದ್ದು. ಆಹಾ, ಇದನ್ನ ತಗೊಂಡು ಬೇಗ ಹೊರಟೋಗು. ಇನ್ನೊಂದು ವರ್ಷ ಈ ಕಡೆ ತಲೆ ಹಾಕಬಾರ್ದು. ನಿಮ್ಮ ಹಾರ್ಸ್ ಪವರ್ ಮಾನ ಉಳಿಸಿದ್ದಕ್ಕೆ ಇದೇನೇನೂ ಸಾಲದು. ಸದ್ಯಕ್ಕೆ ಇದನ್ನ ತಗೊಂಡು ಹೋಗು, ನಾಳೆ ನೋಡೋಣ. ಇಂಥ ವಿಷಯಕ್ಕೆಲ್ಲ ನಾಳೆ ಅನ್ನೋದು ಹಾಳೆ. ಇವತ್ತೇ ಇಲ್ಲೇ ಸೆಟ್ಲ್ ಆದ್ರೆ ಒಳ್ಳೇದು. ಸೆಟ್ಲ್ ಆಗದೇ ಇದ್ರೆ ಆಗದೆ ಇದ್ರೆ ಮಾಮೂಲಿ ಇದ್ದೇ ಇದೆಯಲ್ಲ ಇನ್ಸ್ಪೆಕ್ಟರ್ ವಿಜಯ್, ನಾ ಮೀಟ್ ಮಾಡೋದು. ಮುಂದೆ ನಿಮ್ಮ ಹಾರ್ಸ್ ಪವರ್ ಮಾನ ಎಷ್ಟು ಅಂತ ಊರಿಗೆ ಗೊತ್ತಾಗುತ್ತೆ. ಓ, ನನ್ನ ಎದುರಿಗೆ ನಿಲ್ಲೋವಷ್ಟು ಧೈರ್ಯ ಇರೋರು ನನ್ನ ಕಣ್ಣು ಮುಂದೆ ಇರಬಾರದು ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ನಿಮ್ಮ ಮುಂದೆ ಹಿಂದೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು 100,000. ಅದು ಕೊಟ್ಟರೆ ನಿಮ್ಮ ಮಾನ ಉಳಿಯುತ್ತೆ, ಇಲ್ಲ ಅಂದರೆ ಬರ್ತೀನಿ. ಕುಮಾರ ಸರ್. ಓಕೆ ಸರ್. ಎಲ್ಲಿ
ನನ್ನ ದಾರಿಲಿ ಬರುವಾಗ ನಾಲ್ಕು ಜನ ಒಬ್ಬನ ಅಟ್ಟಿಸ್ಕೊಂಡು ಬಂದು ಕೊಲೆ ಮಾಡಿಬಿಟ್ರು. ನಾನು ನೋಡಿದೆ ಅಂತ ನನ್ನ ಅಟ್ಟಿಸ್ಕೊಂಡು ಬಂದ್ರು. ಎಲ್ಲವರು ನನ್ನ ಸ್ಟೇಷನ್ ಒಳಗಡೆ ಬರೋದು ನೋಡಿ ಓಡ್ ಹೋಗ್ಬಿಟ್ರು. ಸತ್ತೋರು ಯಾರು, ಕೊಲೆ ಮಾಡಿದವ್ರು ಯಾರು? ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ನನ್ನೇನು ಮಾಡು ಅಂತೀಯ? ಜವಾಬ್ದಾರಿ ಇರೋ ಇನ್ಸ್ಪೆಕ್ಟರ್ ಮಾತಾಡೋ ರೀತಿನ ಇದು? ಎದ್ದು ಕೊಲೆ ಆಗಿರೋ ಜಾಗಕ್ಕೆ ಹೋಗಿ ನೋಡಿ. ನಂಬ ಅಂತ ಸೋರ್ಸ್ ಇಂದ ಇನ್ಫಾರ್ಮೇಶನ್ ಬಂದ್ರೆ ಎದ್ದು ಹೋಗಿ ನೋಡ್ತೀನಿ. ನೀವು ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡಿದ್ರೆ ನಾನು ನಿಮ್ಮ ಹೈಯರ್ ಆಫೀಸರ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ತಮಾಷೆ ಹುಡುಗಾಟ ನಾಟಕ ಎಲ್ಲ ಬೇರೆಯವ್ರ ಹತ್ರ ಇಟ್ಕೊ. ಒಂದ್ಸಲ ಮಾಡಿದ ತಪ್ಪನ್ನ ವಿಜಯ್ ಮತ್ತೆ ಮಾಡಲ್ಲ. ನಾವು ಪ್ಲೀಸ್ ಗೆಟ್ ಔಟ್. ಸರ್, ಸುಬ್ಬಯ್ಯನ ಫಿನಿಶ್ ಮಾಡ್ಬಿಟ್ವಿ. ನಾವು ಕೊಲೆ ಮಾಡಿದ ದಿನ ಪ್ರಿಯಾ ನೋಡ್ಬಿಟ್ಲು. ಆಟೋ ಏನಮ್ಮ ನೀನು ಓಡ್ಸಕ್ ಬರ್ತಾ ಇರೋ ರಸ್ತೆಗೆ ತಂದ್ಬಿಡ್ತೀರಾ? ಏನಾಯ್ತು, ಏನಾಯ್ತು ನಿಮಗೆ? ಯಾಕೆ ಮೈ ಹುಷಾರಿಲ್ವಾ? ಆ ಕಡೆ ಕೂತ್ಕೊಳ್ಳಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ ನಿಧಾನಕ್ಕೆ, ಹುಷಾರಾಗಿ ಕರ್ಕೊಂಡು ಹೋಗಿ. ಡಾಕ್ಟರ್ ಎಲ್ಲಿದ್ದಾರೆ? ಒಳಗಿದ್ದಾರೆ. ಏನಾಯ್ತಮ್ಮ? ಡಾಕ್ಟರ್, ನಾನು ಅವ್ರ ಹತ್ರ ಮಾತಾಡ್ಬೇಕು. ನಾನು ಮೊದಲು ಟ್ರೀಟ್ಮೆಂಟ್ ತಗೋಬೇಕು. ನೀವೆಲ್ಲ ಹೊರಗಡೆ ಹೋಗ್ತೀರಾ? ಪ್ಲೀಸ್ ಡಾಕ್ಟರ್. ಈ ಬ್ರೀಫ್ ಕೇಸ್ನ ಹೋಮ್ ಮಿನಿಸ್ಟರ್ಗೆ ತಲುಪಿಸ್ಬೇಕು. ನಾನು ಅವ್ರ ಪಿ ಎ. ಅವ್ರಿವತ್ತು ಮಧ್ಯಾಹ್ನದ ಫ್ಲೈಟಿಗೆ ಬರ್ತಾ ಇದ್ದಾರೆ. ಅವ್ರ ಏರ್ಪೋರ್ಟ್ ಬಿಡೋದ್ರೊಳಗಡೆ ಇದನ್ನು ಅವ್ರಿಗೆ ತಲುಪಿಸ್ಬೇಕು. ತಲುಪಿಸ್ತೀರಾ? ನಾನು ಇಲ್ಲ ಅನ್ಬೇಡಿ ಪ್ಲೀಸ್. ಹೋಮ್ ಮಿನಿಸ್ಟ್ರಿಗೆ ಇದನ್ನು ತಲುಪಿಸ್ಲೇಬೇಕು. ಇದರಲ್ಲಿರೋದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ನನಗೆ ಹೀಗೆ ಅಟ್ಯಾಕ್ ಆದರೆ ಚೇತರಿಸ್ಕೊಳ್ಳೋದು ತುಂಬ ಹೊತ್ತಾಗುತ್ತೆ. ನೀವೇನೇ ಯೋಚನೆ ಮಾಡಬೇಡಿ, ನಾನು ಇದನ್ನು ತಲುಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಕ್ಟರ್. ಟೇಕ್ ಕೇರ್ ಆಫ್ ಅ ಸರ್, ಫೋನ್ ಬಂದಿದೆ. ಹಲೋ, ಇನ್ಸ್ಪೆಕ್ಟರ್ ವಿಜಯ್ ಸ್ಪೀಕಿಂಗ್. ನೀವು ಯಾರು? ಹಲೋ, ಇನ್ಸ್ಪೆಕ್ಟರ್. ಹೋಮ್ ಮಿನಿಸ್ಟರ್ ಏರ್ಪೋರ್ಟ್ ಬಿಡು, ಯಾರನ್ನು ಒಳಗೆ ಬಿಡಬೇಡ. ಆಯ್ತು ಸರ್. ಬ್ಲಾಕ್ ದ ರೋಡ್, ಗೋ ಔಟ್ ಸೈಡ್. ಓ, ಟೇಕ್ ಪೊಸಿಷನ್ಸ್, ಕಮ್ ಆನ್. ಬಿಡೋದಿಲ್ಲಮ್ಮ.
ಎಷ್ಟು ದಿನದಿಂದ ಪ್ಲಾನ್ ಮಾಡಿದ್ದೆ? ಇಲ್ಲ, ನಾನೇನು ಪ್ಲಾನ್ ಮಾಡಿಲ್ಲ. ಒಬ್ಳು ತನ್ನ ಹೋಮ್ ಮಿನಿಸ್ಟರ್ ಪಿ ಎ ಅಂತ ಹೇಳಿ ಬ್ರೀಫ್ ಕೇಸ್ ಅಲ್ಲಿ ಇಂಪಾರ್ಟೆಂಟ್ ಫೈಲ್ಸ್ ಇದೆ, ಅದನ್ನ ತಲುಪಿಸಬೇಕು ಅಂತ ಕೊಟ್ಲು. ಆಕೆ ಹೆಸರೇನು? ನಂಗೆ ಗೊತ್ತಿಲ್ಲ. ಮತ್ತೆ ಹೋಮ್ ಮಿನಿಸ್ಟರ್ ಪಿ ಅಂತ ಹೇಗೆ ನಮ್ದೆ? ಆ ಸಮಯದಲ್ಲಿ ನಮ್ದೇ ಬೇರೆ ದಾರಿ ಇರಲಿಲ್ಲ. ನಾನೇ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದೀನಿ, ಬನ್ನಿ ಬೇಕಾದ್ರೆ ತೋರಿಸ್ತೀನಿ. ಅದು ಅದು ಇಲ್ಲೇ ಡಾಕ್ಟರ್. ಇವತ್ತೊಬ್ಬ ಹೆಂಗ್ಸನ್ನ ಈ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ನಲ್ಲ, ಅವ್ರು ಹೇಗಿದ್ದಾರೆ? ಹಿಂಗ್ಸ? ಇವತ್ತು ನಮ್ಮ ಹಾಸ್ಪಿಟಲ್ನಲ್ಲಿ ಯಾವ ಹೆಂಗ್ಸ ಅಡ್ಮಿಟ್ ಆಗಿಲ್ವಲ್ಲ ಡಾಕ್ಟರ್? ನಾನೇ ಅಡ್ಮಿಟ್ ಮಾಡಿದ್ದೀನಿ, ನೀವೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ. ನಾನೇ ಹೇಳಿದ್ನಲ್ಲಮ್ಮ ಯಾರು ಅಡ್ಮಿಟ್ ಆಗಿಲ್ಲ ಅಂತ. ಡಾಕ್ಟರ್ ನೀವು ಸುಳ್ಳು ಹೇಳ್ತಿದ್ದೀರಾ. ಸುಳ್ಳ? ಹೋಗ್ಲಿ. ಆ ಪೇಷಂಟ್ ಹೆಸರೇನು? ಹೆಸರು ಗೊತ್ತಿಲ್ಲ. ಪೇಷಂಟ್ ಹೆಸರು ಗೊತ್ತಿಲ್ಲ ಅಂತೀರಾ? ಸುಮ್ಮನೆ ಯಾಕಮ್ಮ ನಮ್ಮ ನಿಕ್ಕಟ್ಟೆ ಸಿಗಾಸ್ತೀರಾ? ಐ ಆಮ್ ಸಾರಿ ಡಾಕ್ಟರ್. ಇಟ್ಸ್ ಆಲ್ ರೈಟ್ ಡಾಕ್ಟರ್. ವಿಜಯ್ ನನ್ನ ಮಾತು ಕೇಳಿ. ವಿಜಯ್ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ, ನನ್ನ ಮಾತನ್ನ ನಂಬಿ ಪ್ಲೀಸ್. ಯಾವುದನ್ನ ನಂಬಬೇಕು? ನಾನು ನೋಡಿದ ಸತ್ಯ ಅನ್ನೋ, ನೀನು ಹೇಳ್ತಾರೋ ಸುಳ್ಳನ್ನು? ಹಳಿದನ್ನೆಲ್ಲ ಮರೆತು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೇಳೋದೇನೂ ಇಲ್ಲ, ಎಲ್ಲ ನೋಡಾಯ್ತು. ನೀನು ಹೇಳೋದೇನೇ ಇದ್ರೂ ಕೋರ್ಟಲ್ಲಿ ಹೇಳು. ನಾವು ಗೆಟ್ ಇನ್. ನಾನು ಹೇಳೋದು ಐ ಸೆಡ್ ಗೆಟ್ ಇನ್. ನ್ಯಾಯಾಲಯಕ್ಕೆ ಲಭಿಸಿರುವ ಸಾಕ್ಷ್ಯಾಧಾರಗಳಿಂದ ಆಪಾದಿತಳು ಗೃಹ ಮಂತ್ರಿಗಳನ್ನು ಕೊಲೆ ಮಾಡುವ ದುರುದ್ದೇಶದಿಂದಲೇ ವಿಮಾನ ನಿಲ್ದಾಣಕ್ಕೆ ಬಂದು ಪ್ರವೇಶ ಸಿಕ್ಕದೆ ಅಲ್ಲಿದ್ದ ಪೊಲೀಸ್ ಅಧಿಕಾರಿಗೆ ತನ್ನ ಕೈಲಿದ್ದ ಮೃತ್ಯು ಪೆಟ್ಟಿಗೆಯನ್ನು ಕೊಟ್ಟು ಆತನ ಸಾವಿಗೆ ಕಾರಣಗಳಾಗಿರುವುದು ಸಾಬೀತಾಗಿರುವುದರಿಂದ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ಸಂತೋಷ ಆಯ್ತಾ? ಈಗ ಸಂತೋಷ ಆಯ್ತಾ? ಬೇಡಿ ಹಾಕ್ತೀನಿ ಅಂದಿದ್ರಿ, ಹಾಕ್ಬಿಟ್ರಲ್ಲ. ನಾನ್ ನಿರಪರಾಧಿ ಅಂತ ಗೊತ್ತಿದ್ರು ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನ್ನನ್ನ ಈ ಸ್ಥಿತಿಗೆ ತಂದ್ರಿ. ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಿದ್ದೀರಾ. ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸಿದ್ರಿಂದ ನೀವ್ ಏನು ಸಾಧಿಸಾಗಲಿಲ್ಲ. ಇವತ್ ನನಗಾದ ಅನ್ಯಾಯ ಬೇರೆ ಯಾರಿಗೂ ಹಾಕೊಡ್ದು. ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಖಂಡಿತ ಬಿಡಲ್ಲ. ಹಾಂ
ಸಂತೋಷ ಆಯ್ತಾ? ಬೇಡಿ ಹಾಕ್ತೀನಿ ಅಂತಿದ್ರಿ, ಹಾಕ್ಬಿಟ್ರಲ್ಲ. ನಾನು ನಿರಪರಾಧಿ ಅಂತ ಗೊತ್ತಿದ್ರು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಈ ಸ್ಥಿತಿಗೆ ತಂದ್ರಿ. ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತೀರಾ? ನನ್ನ ಈ ಸ್ಥಿತಿಗೆ ನೀವೇ ಕಾರಣ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸಿದ್ರಿಂದ ನೀವು ಏನು ಸಾಧಿಸಾಗಲಿಲ್ಲ. ಇವತ್ತು ನನಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಕೊಡ್ದು. ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. Oh God, no. Hey, get out of here. That's it. Come on, hospital ground up there. Good. Come on, come on. Sister? Yes? ಈ ಮೂವ್ ಏಟ್ ಬಿದ್ದಿದೆ, ಸ್ವಲ್ಪ ಅಟೆಂಡ್ ಮಾಡ್ತೀರಾ? ಆಯ್ತು ಸರ್, ಬಾಪ ಮರಿ. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಷ್ಟೋ ಸಲ ಟ್ರೈ ಮಾಡಿದೆ, ಆದ್ರೆ ನೀವು ಸಿಗ್ಲಿಲ್ಲ. ಆ ರಿಪೋರ್ಟರ್ ಪ್ರಿಯನ್ಗೆ ಗಲ್ ಶಿಕ್ಷೆ ಕೊಡೋವರೆಗೂ ನಾನು ಹೊರಗಡೆ ಕಾಣಿಸ್ಕೊಳ್ಳೋ ಹಾಗಿರ್ಲಿಲ್ಲ. ಇನ್ನೇನು ಕೇಸೆ ಕ್ಲೋಸ್ ಆಯ್ತಲ್ಲ, ಅದಕ್ಕೆ ನಾನು ಸ್ವೀಟ್ಸ್ ತಂದಿದ್ದೀನಿ. ಮಾತಾಡೋದಕ್ಕಿಂತ ಹೆಚ್ಚೇ ತಂದಿದ್ದೀನಿ. ಥ್ಯಾಂಕ್ ಯು. ಮಾಡಿರೋ ಮೂರ್ಖತನಕ್ಕೆ ನೀವೇ ಬಲಿಯಾಗ್ತಾ ಇದ್ದೀರಾ. ನೀವು ಬದುಕಿರ್ಬೇಕು ಅಂತಂದ್ರೆ ಸಾಕ್ಷಿಗಳು ಯಾರು ಬದುಕಿರಬಾರದು. ಹಾ, ಕೃಷ್ಣಪ್ಪ, ಇವ್ರನ್ನ ಲಾಕಪ್ ಹಾಕು, ಇದನ್ನ ಸೇಫ್ ಆಗಿ ಕಬಡಲ್ಲಿಡು. ಓಕೆ ಸರ್. ಮನೆ 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 ನಡೆ. Thank you.
ಊರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಬೇಕಾಗಿತ್ತು ನನಗೆ ಅರ್ಥವಾಗ್ತಾ ಇಲ್ಲ. ಒಂದು ಟ್ರಾನ್ಸ್ಫರ್ ಸಾಕಾಗಿತ್ತು ಆ ವಿಜಯ್ ಬಾಯಿ ಮುಚ್ಚೋದಕ್ಕೆ. ಅಲ್ಲೇ ನೀವು ಎಡುತ್ತಾ ಇರೋದು. ಶತ್ರುಗಳ ಶಕ್ತಿ ಎಷ್ಟಿದೆ ಅಂತ ನಮಗೆ ಗೊತ್ತಿದ್ರು ನಾವೇ ಅವನ್ನ ಟ್ರಾನ್ಸ್ಫರ್ ಮಾಡಿಸೋ ಬದಲು ಅವನಾಗಿ ಅವನು ಎದರ್ಕೊಂಡು ಟ್ರಾನ್ಸ್ಫರ್ ಆಗೋ ಹಾಗೆ ಮಾಡ್ಕೋಬೇಕು. ಆಮೇಲೆ ಅದು ಏನ್ ಕಿಸಿತನೋ ಕಿಸಿಲಿ. ಯಾಕೆ ಸುಮ್ಮನಾಗ್ಬಿಟ್ರೆ? ಮುಂದೋರ್ಸಿ ಕಮಿಷನ್ ಸಾಹೇಬ್. ಏನ್ ನೋಡ್ತಾ ಇದ್ದೀರಾ? ಅವ್ರ ಕೈಯಲ್ಲಿ ಏನಾಗುತ್ತೆ? ಅವ್ರಿಗೆ ಶಕ್ತಿ ಎಲ್ಲ ಯಾವತ್ತೋ ಟ್ರಾನ್ಸ್ಫರ್ ಆಗ್ಬಿಡ್ತು. ಈಗ ಉಳಿದಿರೋದು ಊರ್ ಬಿಟ್ಟು ಸೂರ್ ನೋಡೋದಷ್ಟೇ. ವಿಜಯ್, ಯಾರ ಎದುರಿಗೆ ಯಾರ ಹತ್ರ ಮಾತಾಡ್ತಾ ಇದೆಯನ್ನೋ ಪ್ರಜ್ಞೆ ಇರ್ಲಿ. ನಿಜ, ಒಂದೇ ಜಾತಿಗೆ ಸೇರಿದ ಎರಡು ಪ್ರಾಣಿಗಳ ಜೊತೆ ಮಾತಾಡೋದು ದೊಡ್ಡ ತಪ್ಪು. ಯಾಕಂದ್ರೆ ಅವಾಗ ಅರ್ಥ ಆಗೋದು ಒಂದೇ ಭಾಷೆ, ದಂಡಂ ದಶಗುಣಂ. ಎಲ್ಲಾ ಕಳ್ಕೊಂಡು ನೀವು ಉಳಿಸ್ಕೊಂಡ್ರ ಪ್ರಾಣನ ಮೇಲಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನಿಮ್ ಮಗಳಿಗೋಸ್ಕರ ಅದನ್ನಾದ್ರೂ ಕಾಪಾಡ್ಕೊಳ್ಳಿ. ವಿಜಯ್ ಮರಿ, ಈಗ ಏನ್ ಹೇಳ್ತೀಯ? ನೀನ್ ಹಿಡಿದಿರೋ ಪಿಸ್ತೂಲ್ನಲ್ಲಿ ಗುಂಡಿದ್ರು ಅದನ್ನ ಚಲಾಯಿಸೋ ಗುಂಡಿಗೆ ನಿನಗಿಲ್ಲ. ನೀನೊಬ್ಬ ಹೇಳಿ ಧರ್ಮರಾಜ್, ನಿನ್ನ ದೇವ್ರು ಅಂತ ಪೂಜಿಸ್ತಾ ಇದ್ ಪ್ರಿಯ ನಿನ್ನ ಕುತಂತ್ರದಿಂದ ಇವತ್ತು ಸೆರೆಮನೆ ಸೇರಿದ್ದಾಳೆ. ಅವಳಲ್ಲಿರೋವರೆಗೂ ನೀನ್ ಸಂತೋಷವಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ನನ್ನ ಸಂತೋಷ ಹಾಳು ಮಾಡೋದಕ್ಕೆ ಮುಂಚೆ ನಿನ್ನ ಗತಿ ಏನಾಗುತ್ತೆ ಅಂತ ತಿಳ್ಕೊ. ಪ್ರಿಯಾ ತಾನು ಜೈಲ್ಗೆ ಹೋಗೋದಕ್ಕೆ ನೀನೇ ಕಾರಣ ಅಂತ ಅಂದ್ಕೊಂಡಿದ್ದಾಳೆ. ಅವಳು ನೇಣ್ಗೆ ಹೋಗೋದಕ್ಕೆ ಮುಂಚೆ ಅವಳು ಕೊನೆ ಆಸೆ ಅನ್ನೋದೇನಾದ್ರೂ ಇದ್ರೆ ಅದು ನಿನ್ನ ಸಾವು. ಹೇಗಿದೆ ನನ್ನ ಪ್ಲಾನು? ಕಳಂಕ ಅವಳಿಗೆ, ನೋವು ನಿನಗೆ, ಸಂತೋಷ ನನಗೆ. ಈಗ ನನ್ನ ಎದುರಿಸ್ತೀಯ ಇಲ್ಲ ಅವಳನ್ನ ಉಳಿಸ್ತೀಯ? ನಿನ್ನ ಬಂಡ ಬದುಕಿಗೆ ಇವತ್ತೇ ಕೊನೆ ದಿನ. ಹೀಗೆ ಒಂದೊಂದು ಕ್ಷಣ ಒಂದೊಂದು ಗಳಿಗೆ ನೀನು ಸಾಯಲೂಬಾರ್ದು ಬದುಕಲೂಬಾರ್ದು, ನರಳುತ್ತಾ ಇರ್ಬೇಕು. ಪ್ರಿಯಾ ನಿರಪರಾಧಿ ಅಂತ ನಿರೂಪಿಸೋವರೆಗೂ ಇದೇ ನಿನ್ನ ದಿನಚರಿ. ಇದೇ ಬಿಟ್ಬಿಡಪ್ಪ, ಬಿಟ್ಬಿಡು ನನ್ನ. ವಿಜಯ್, ನೀನ್ ಹೀಗೆ ನಡ್ಕೊಳ್ತಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಿನ್ನ ಸಸ್ಪೆಂಡ್ ಮಾಡ್ತಿದ್ದೀನಿ. ಇವನ್ ಎಂಜಲ್ಗೆ ನಾಲ್ಗೆ ಚೆನ್ನಾಗಿ ಹೊರಳಿಸ್ತೀರಾ? ಅವನು ಬಿಸಾಕಿದ ಹಣಕ್ಕೆ ನಿಮ್ಮ ಕರ್ತವ್ಯ ಮಾರ್ಕೊಂಡಿದ್ದು ಡಿಪಾರ್ಟ್ಮೆಂಟ್ಗೆ ಅವಮಾನ ಅಲ್ಲ, ನಾನ್ ನಡ್ಕೊಂಡಿದ್ದೀನಿ ಅವಮಾನ. ಯು ಆರ್ ಸಸ್ಪೆಂಡೆಡ್. ಅದಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ನಿನ್ನಂತ ನ್ಯಾಪ್ಕಿನ್ಗಳ ಕೈಯಲ್ಲಿ ನಾನ್ ಸಸ್ಪೆಂಡ್ ಆಗೋದ? ನೋ ಚಾನ್ಸ್. ನಾನೇ ರಿಸೈನ್ ಮಾಡ್ತೀನಿ. ನಿನ್ನ ನೀನ್ ಮಾರ್ಕೊಂಡು ಬೇಕಾದ್ರೆ ಬದುಕು. ನಿನ್ನ ಆತ್ಮ ಸಾಯಿಸ್ಕೊಂಡು ಮಾತ್ರ ಬದುಕಬೇಡ. ಇಟ್ಸ್ ನಾಟ್ ಅ ಅಡ್ವೈಸ್, ಇಟ್ಸ್ ಅ ವಾರ್ನಿಂಗ್. ನೀನೇನು ಹೆದರ್ಕೋಬೇಡ. ನಿನಗೆ ಬೇಕಾದ ಜಾಗ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಅವನ ಅಧಿಕಾರ ಕಳ್ಕೊಂಡು ಏನ್ ಮಾಡ್ತಾನೋ ನೋಡೋಣ. ನನಗ್ಯಾಕೋ ಈ ಬೆಂಕಿನ ನಾಳೆ ಅಗ್ನಿಪರ್ವತ ಆಗಿ ನಮ್ಮನ್ನೆಲ್ಲ ನುಂಗುತ್ತೆ ಅನ್ಸುತ್ತೆ. ಒಂದು ವೇಳೆ ನಾಳೆ ಪ್ರಿಯ ಬಿಡುಗಡೆ ಆದ್ರೆ ನಮ್ಮ ಗತಿ? ಸುಪ್ರೀಂ ಕೋರ್ಟ್ ಹೋದ್ರೂ ಅವಳು ಬಿಡುಗಡೆ ಸಾಧ್ಯ ಇಲ್ಲ. ಅವನು ಬದುಕಿದ್ರು ಸತ್ತ ಹಾಗೆ. ನೀನೇನು ಯೋಚನೆ ಮಾಡಬೇಡ. ನೋಡಮ್ಮ, ನಮ್ಮಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಎಷ್ಟು ದಿವಸ ಅಂತ ಉಪವಾಸ ಇರ್ತೀಯ ನೋಡಿ. ನನ್ನ ಬಲವಂತ ಮಾಡಬೇಡಿ. ಸರಿ, ನಿನ್ನಿಷ್ಟ. ಆದ್ರೆ ಒಂದ್ ಮಾತು, ಇದು ದೇವ್ರು ಕೊಟ್ಟಿರೋ ಶಿಕ್ಷೆ ಅಲ್ಲ, ಇದು ಕೋರ್ಟು ಕಾನೂನು ಕೊಟ್ಟಿರೋ ಶಿಕ್ಷೆ. ಇದ್ ಸರಿನೋ ತಪ್ಪೋ ಕಾಲನೇ ನಿರ್ಧರಿಸುತ್ತೆ. ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ. ನನ್ನನ್ನ? ಹೌದು. ಪ್ರಿಯಾ,
ಶಿಕ್ಷೆ ಆದ್ಮೇಲೆ ಹೀರೋ ಏನ್ ಮಾಡ್ದ? ಏನು ಬರ್ತೇ ಇಲ್ವಲ್ಲ, ಒಳ್ಳೆ ಪಾಯಿಂಟ್ ಅಲ್ಲಿ ಕತೆ ನಿಲ್ಲಿಸ್ಬಿಟ್ಟ. ಐ ಆಮ್ ಸಾರಿ, ನಿಮ್ ಪರ್ಸನಲ್ ಡೈರಿ ಓದ್ಬಾರ್ದಾಗಿತ್ತು, ಓದ್ಬಿಟ್ಟೆ, ಸಾರಿ ಅಂತ ಹೇಳಿದ್ನಲ್ಲ. ನಿಮ್ ಡೈರಿ ಓದ್ತಾ ಓದ್ತಾ ನಾನು ತುಂಬಾ ಎಕ್ಸೈಟ್ ಆಗ್ಬಿಟ್ಟೆ. ನಿಮ್ ಪರ್ಸನಲ್ ಡೈರಿ ಓದಿದ್ದಕ್ಕೆ ನಿಮ್ಗೆ ನನ್ ಮೇಲೆ ಕೋಪ ಬರ್ಲಿಲ್ವಾ? ಡೈರಿ ಓದಿದ್ಮೇಲೆ ಗೊತ್ತಾಗಿರ್ಬೇಕಲ್ಲ ನನ್ನ ದ್ವೇಷ ಕೋಪ ಎಲ್ಲ ಏನಿದ್ರು ಒಬ್ಬ ವ್ಯಕ್ತಿ ಮೇಲೆ ಅಂತ. ಅದು ನಮ್ ಡ್ಯಾಡಿ ಅಂತ ಗೊತ್ತಾಯ್ತು. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದಕ್ಕಿಂತ ಡೇಂಜರಸ್ ಆಗಿ ಮಾಡ್ಬಿಡ್ತಿದ್ದೆ. ಏನ್ ಮಾಡ್ತಿದ್ದೆ? ಶೂಟ್ ಮಾಡ್ಬಿಡ್ತಿದ್ದೆ. ನಮ್ ಡ್ಯಾಡಿ ಇಂಥ ಕ್ರಿಮಿನಲ್ ಮೈಂಡೆಡ್ ಅಂತ ನನ್ ಗೊತ್ತೇ ಇರ್ಲಿಲ್ಲ. ಆದ್ರೂ ನಿಮ್ ಕ್ಯಾರೆಕ್ಟರ್ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಇಷ್ಟೊಂದು ಅನ್ಯಾಯ ಆಗಿದ್ರು ನಮ್ ಡ್ಯಾಡಿನ, ಸಾರಿ ಮಿಸ್ಟರ್ ಧರ್ಮರಾಜನ ಯಾಕೆ ಸುಮ್ಮನೆ ಬಿಟ್ರಿ? ಇವ್ರ ಕಿಲ್ಯಂ ಒಂದೇ ಸಲ ಮೇಲ್ ಕಳಿಸ್ಬೇಕಾಗಿತ್ತು. ನಿಮ್ ಅಪ್ಪನ ಸಾಯಿಸೋದ್ರಿಂದ ನನಗಾಗಿರೋ ಅನ್ಯಾಯಕ್ಕೆ ಪರಿಹಾರ ಸಿಗಲಾರ್ದು. ನನ್ನ ಪ್ರಿಯ ಮೇಲೆ ಇರೋ ಅಪವಾದ ದೂರ ಆಗ್ಬೇಕು. ಈ ಪ್ರಯತ್ನದಲ್ಲಿ ನನ್ನ ಪ್ರಾಣ ಹೋದ್ರೂ ಸರಿ ಪ್ರಿಯ ನಿರಪರಾಧಿ ಅಂತ ಎಲ್ಲರೂ ಗೊತ್ತಾಗ್ಬೇಕು. ನನ್ಗೆ ಇಲ್ಲೇ ಕನ್ಫ್ಯೂಸ್ ಆಗ್ತಿರೋದು, ಎಲ್ಲಿಂದಲೋ ಬಂದ ನನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕಟ್ಟಾಕಿರೋದ್ರಿಂದ ನಿಮ್ ಪ್ರಿಯ ನ್ಯಾಯ ಹೇಗ್ ಸಿಗುತ್ತೆ? ಐ ಲವ್ ದಟ್ ಕ್ಯಾರೆಕ್ಟರ್ ವೆರಿ ಮಚ್. ಮತ್ತೆ ನೀವು ಪ್ರಿಯನ ಭೇಟಿ ಮಾಡಿದ್ರಾ? ಆಕೆಗೆ ನಿಮ್ ಮೇಲಿರೋ ಅಭಿಪ್ರಾಯ ಬದಲಾಗಿದೆಯಾ? ಅಭಿಪ್ರಾಯ ಬದಲಾಗಿದೆಯೋ ಇಲ್ವೋ, ಈಗ ಕಾಲ ಅಂತೂ ಬದಲಾಗಿದೆ. ಸರ್, ನನಗೊಂದು ಸಣ್ಣ ಡೌಟು ಸರ್. ಈಚೆಗೆ ನಿಮ್ಮ ಟೈಮ್ ಚೆನ್ನಾಗಿಲ್ವಾ ಅಥವಾ ಅಮೆರಿಕಾದಿಂದ ಬಂದಿರೋ ನಿಮ್ಮ ಮಗಳ ಟೈಮ್ ಚೆನ್ನಾಗಿಲ್ವಾ ಅಂತ? ಈ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೆ? ಸುಷ್ಮಾನ ಕಿಡ್ನಾಪ್ ಮಾಡಿದವನು ಸುಷ್ಮಾನ ವಾಪಸ್ ಯಾವಾಗ ಕಳಿಸ್ತಾನೆ ಅಂತ ಡೀಟೇಲ್ ಆಗಿ ಗೊತ್ತಾಗಬೇಕಾದ್ರೆ ನಂದೊಂದು ಸಣ್ಣ ಐಡಿಯಾ ಸರ್. ಸರ್, ಆ ಗಣೇಶ ತದ ಪಂಡಿತ ಗ್ರಹಚಾರರಾವ್ನ ಕರೆಸ್ಲಾ ಸರ್? ಕರೆಸು, ಕರೆಸ್ಬಿಟ್ಟು ನೀನ್ ಈ ಮನೆಯಿಂದ ಯಾವಾಗ ತೊಲಗ್ತೀಯ ಅಂತ ನಿನ್ ಗ್ರಹಚಾರನ ಕೇಳಕು. ಸಾರಿ ಸರ್. ಸರ್, ನಮ್ ಸುಷ್ಮಾನ ಕಿಡ್ನಾಪ್ ಮಾಡಿದ ನಿಮ್ ದುಷ್ಮನ್ ಯಾರು ಸರ್? ಇನ್ಯಾರು, ವಿಜಯ್ ಇರ್ಬೇಕು. ಕಿಡ್ನಾಪ್ ಮಾಡಿದವನು ಇನ್ನೂ ಏನು ಡಿಮ್ಯಾಂಡೇ ಮಾಡಿಲ್ವಲ್ಲ ಸರ್. ಕಡೆಯ ಪಕ್ಷ ಪ್ರಿಯಾನ ಜೈಲಿಂದ ಬಿಡಿಸು ಅಂತ ನಾವು ಷರತ್ ಹಾಕ್ಬೇಕಾಗಿತ್ತು. ಅದು ಇಲ್ಲ ಅಂದ್ರೆ ಬೇರೆ ಉದ್ದೇಶ ಏನೋ ಇರ್ಬೇಕು. ಆದ್ರೆ ನಮಗದ ಅರ್ಥವಾಗ್ತಾ ಇಲ್ಲ ಸರ್. ನಮ್ ಸುಷ್ಮಾನ್ ಏನಾದ್ರೂ ಅವನಿಗಿರೋದು ನನ್ನ ಮೇಲೆ ದ್ವೇಷ, ಅವಳ ಮೇಲಲ್ಲ. ಆದ್ರೆ ಪ್ರಿಯಾಗೆ ಮರಣದಂಡನೆ ಹತ್ರ ಬರ್ತಾ ಇದೆ, ಆದ್ರೂ ಇವನ್ ಸುಮ್ಮನಿದ್ದಾನೆ ಅಂದ್ರೆ ಇದರ್ಥ ಏನು? ಡಾಕ್ಟರ್, ಕೂತ್ಕೊಂಬ. ಗರ್ಭಿಣಿ. ನೀವೇನ್ ಹೇಳ್ತಾ ಇದ್ರ ಡಾಕ್ಟರ್? ಐ ಕಾಂಟ್ ಬಿಲೀವ್ ದಿಸ್. ನನ್ ಮೇಲೆ ನಂಬಿಕೆ ಇಲ್ದೇ ಇದ್ರೆ ಬೇರೆ ಡಾಕ್ಟರ್ನ ಕರೆಸಿ. ರಾಧಮ್ಮ, ಅದಕ್ಕೆ ಬೇಗ ಏರ್ಪಾಟ್ ಮಾಡಿ. ಹೌದು, ಆಕೆ ಗರ್ಭಿಣಿ. ಆರ್ ಯು ಶೋರ್ ಡಾಕ್ಟರ್? ಇದ್ರಲ್ಲಿ ಯಾವ ಸಂದೇಹನೂ ಇಲ್ಲ, ನಾನು ರಿಪೋರ್ಟ್ ಅಲ್ಲಿ ಕೂಡ ಇದನ್ನೇ ಬರ್ದಿದ್ದೀನಿ. ಏನಿಲ್ಲ, ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕೇಳಿದೆ ಅಷ್ಟೇ. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್ ಸರ್. ಚೆನ್ನಯ್ಯ, ಇದಕ್ಕೆ ನೀ ಏನ್ ಹೇಳ್ತೀಯ? ಸರ್, ಈ ವಿಷಯ ನನ್ನ ಯಾತೆ ಕೇಳ್ತಿದ್ದೀರೋ ಅರ್ಥವಾಗ್ತಾ ಇಲ್ಲ. ನನ್ನ ಅಪಾರ್ಥ ಮಾಡ್ಕೋಬೇಡ. ಪ್ರಿಯಾ ಒಳಗಡೆ ಇದ್ದಷ್ಟು ದಿವಸನೂ ಈ ನಾಲ್ಕು ಗೋಡೆಗಳೇ ಅವಳಿಗೆ ಪ್ರೊಟೆಕ್ಷನ್. ಅವಳನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಒಳಗಡೆ ಕರ್ಕೊಂಡು ಬರ್ತಾ ಇದ್ದಿದ್ದು,
ಎಲ್ಲ ಡ್ಯೂಟಿನೂ ನೀನೇ ಮಾಡ್ತಾ ಇದ್ದಿದ್ದು. ಹೌದು ಸರ್. ಸೊ ಹೊರಗಡೆಯವ್ರು ಯಾರು ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ನಾ ಯಾರ ಮೇಲೆ ಅನುಮಾನ ಪಡಬೇಕು ಸರ್? ನಾವ್ಯಾರು ಅಂತ ತಪ್ಪು ಮಾಡಿಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಹಾಂ, ನನಗೀಗ ಜ್ಞಾಪಕಕ್ಕೆ ಬರ್ತಾ ಇದೆ ಆವತ್ತು ಮತ್ತೆ ಅವ್ರಿಗೆ ಎಚ್ಚರವಾದಾಗ ಅವರು ಆಸ್ಪತ್ರೆಯಲ್ಲಿದ್ದರು. ಮಧ್ಯೆ ನಾವು ಎಚ್ಚರ ತಪ್ಪಿದ್ರಿಂದ ಏನು ನಡೀತು ಅಂತ ಗೊತ್ತಾಗಲಿಲ್ಲ ಸರ್. ಮೊದಲೇ ಇದನ್ನೆಲ್ಲ ಯಾಕೆ ಹೇಳಲ್ಲ? ಅವಳು ತಪ್ಪಿಸ್ಕೊಂಡಿರ್ಲಿಲ್ಲ ಸರ್. ಅಲ್ಲದೆ ಇಷ್ಟು ಸಣ್ಣ ವಿಷಯವನ್ನು ತಮ್ಮ ಹತ್ರ ಹೇಳಿ ಯಾತಕ್ಕೆ ದೊಡ್ಡದು ಮಾಡಬೇಕು ಅಂತ ಹೇಳಲಿಲ್ಲ ಸರ್. ಯು ಮೀನ್ ಇದು ಸಣ್ಣ ವಿಷಯನ? ಕಾನೂನು ಪಾಲಿಸುವ ಅಧಿಕಾರಿಯಾಗಿ ನೀನು ಈ ರೀತಿ ನಡ್ಕೊಂಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ನಂದು ತಪ್ಪಾಯಿತು ಸರ್, ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದಕ್ಕೆ ಏನು ಉಳಿದಿಲ್ಲ. ಯು ಆರ್ ಸಸ್ಪೆಂಡೆಡ್ ಸರ್. ಥ್ಯಾಂಕ್ ಯು. ಈ ಕಾಫಿ ಕುಡ್ದಾದ್ಮೇಲೆ ನೀನ್ ನಿಮ್ಮ ಅಪ್ಪನ ಹತ್ರ ಹೋಗ್ಬೋದು. ನಿಮ್ ಕ್ಯಾರೆಕ್ಟರ್ ಕನ್ಫ್ಯೂಸ್ ಆಗ್ತಿದೆಯಲ್ಲ, ಇದ್ದಕ್ಕಿದ್ದಂಗೆ ನನ್ನ ಫ್ರೀ ಮಾಡ್ತಿದ್ದೀರಿ. ನಿಮ್ಮ ದಿಢೀರ್ ಕರುಣೆಗೆ ಕಾರಣ ಇನ್ಮೇಲೆ ನೀನ್ ಇಲ್ಲಿದ್ರು ಒಂದೇ ಇಲ್ದಿದ್ರು ಒಂದೇ. ನಿಮ್ ಉದ್ದೇಶನೇ ನನ್ಗೆ ಅರ್ಥ ಆಗ್ತಿಲ್ಲ. ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದ್ರಿಂದ ನಿಮ್ಗಾದ ಪ್ರಯೋಜನ ಆದ್ರೂ ಏನು? ನನಗಾಗೋ ಪ್ರಯೋಜನಕ್ಕಿಂತಲೂ ನಿಮ್ಮ ಅಪ್ಪನಿಗಾಗೋ ಟೆನ್ಷನ್ ಟಾರ್ಚರ್, ನಿಮಿಷ ನಿಮಿಷಕ್ಕೂ ರೈಸ್ ಆಗೋ ಬಿ ಪಿ, ನನ್ನ ಮಗಳು ಏನಾದ್ಲೋ ತಿನ್ಲೋ ಮಲಗದ್ಲೋ ಇಲ್ವೋ, ತನ್ನ ಮಗಳನ್ನ ತಾನು ಕಾಪಾಡೋಕ್ಕಾಗದೆ ಸುತ್ತಿರೋರ ಮೇಲೆ ಕಿರ್ಚಾಡೋದು, ಇಷ್ಟು ಬಿಟ್ಟು ಬೇರೆ ಏನು ಯೋಚನೆ ಮಾಡೋದಕ್ಕೆ ಸಮಯನೂ ಇರಬಾರ್ದು, ಅವಕಾಶನೂ ಇರಬಾರ್ದು. ನನಗೀಗ ಅರ್ಥ ಆಯ್ತು. ನಿಮ್ ಪ್ರಿಯಾನ ಬಿಡಿಸೋಕೆ ಯಾವುದೇ ಕಾರಣಕ್ಕೂ ಈ ವಿಲನ್ ಅಡ್ಡ ಬರಬಾರ್ದು. ಆಮೇ ರೈಟ್? ಎಸ್ ಬೇಬಿ. ಆದ್ರೆ ನಾನು ಇಲ್ಲಿಂದ ಹೋಗಲ್ಲ. ನಿಮ್ ಪ್ರಿಯಾಗೆ ನ್ಯಾಯ ಸಿಕ್ಕಿ ಬಿಡುಗಡೆ ಆಗೋವರೆಗೂ ನಾನು ನಿಮ್ ಜೊತೆನೆ ಇರ್ತೀನಿ. ಥ್ಯಾಂಕ್ ಯು ಬೇಬಿ. ನಿಮ್ಮ ಅಪ್ಪನಿಗೆ ಇಲ್ಲದೇ ಇರೋ ಮನುಷ್ಯತ್ವ ನಿನಗಾದ್ರೂ ಇದೆಯಲ್ಲ. ನನ್ನ ಪ್ರಿಯಾಗೆ ಶಿಕ್ಷೆ ತಪ್ಪಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ. ವಾಟ್? ಬಿಡುಗಡೆ? ಬಿಡುಗಡೆನಾ? ಮರಣದಂಡನೆ ಗುರಿಯಾಗಿರೋರು ಬಿಡುಗಡೆ ಆಗ್ತಾರ? ಹೇಗ್ ಸಾಧ್ಯ? ನೀನ್ ಮನೆಗೆ ಹೋಗಿ ನಿಮ್ಮ ಅಪ್ಪನ ಬಿ ಪಿ ಕಡಿಮೆ ಆದ್ಮೇಲೆ ಕೇಳು. ನೀನ್ ಕೇಳಿದ್ಕೆ ಬಿ ಪಿ ಜಾಸ್ತಿ ಆದ್ರೆ ನ್ಯೂಸ್ ಪೇಪರ್ ನೋಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬೇಬಿ. ಕಂಗ್ರಾಚುಲೇಷನ್ಸ್ ಮಿಸ್ ಪ್ರಿಯಾ. ಓ ಐ ಆಮ್ ಸಾರಿ ಮಿಸಸ್ ಪ್ರಿಯಾ. ಹ್ಯಾಟ್ಸ್ ಆಫ್ ಟು ಯುವರ್ ಮಾಸ್ಟರ್ ಮೈಂಡ್. ಏನು ಹೇಳ್ತಿದ್ದೀರಾ? ನಿನ್ನನ್ನು ಹೊಗಳ್ತಾ ಇದ್ದೀನಿ. ಇಷ್ಟು ವರ್ಷ ನಾನು ಈ ಜೈಲಲ್ಲಿದ್ದು ಎಂತೆಂಥ ಕ್ರಿಮಿನಲ್ಸ್ನೂ ನೋಡಿದ್ದೀನಿ, ಆದರೆ ನನ್ನ ಕಣ್ಣು ತಪ್ಪಿಸಿ ಸಾವನ್ನು ತಪ್ಪಿಸಿ ಹೀಗೆ ಕಣ್ಣೀರಿಡ್ತಾ ಮರಳು ಮಾಡ್ತಾ ಇರೋಳು ನಾನು ನೋಡ್ತಾ ಇರೋದು ಇದೇ ಮೊದಲು. ಏನು ನಾನು ಮರಳು ಮಾಡಿದ್ನ? ಎಸ್. ಸಾಯೋ ಸಮಯದಲ್ಲಿ ನಿಮ್ಮನ್ನು ಮರಳು ಮಾಡಿ ನನಗೆ ಸಿಗೋ ಲಾಭನಾದರೂ ಏನು? ಸದ್ಯಕ್ಕೆ ಗಲ್ಲು ಶಿಕ್ಷೆ ತಪ್ಪತ್ತೆ. ಇಷ್ಟು ಅದ್ಭುತವಾಗಿ ಯೋಚನೆ ಮಾಡಿ ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮಗುವಿನ ತಾಯಿಯಾಗೋಕ್ಕೆ ನೀನು ಪಟ್ಟ ಪ್ರಯತ್ನನ ಮೆಚ್ಚಲೇಬೇಕು. ಹೌದು, ಇದಕ್ಕೆ ನಿನಗೆ ಯಾರು ಸಹಕಾರ ಕೊಟ್ರು? ಇಲ್ಲ, ನನಗೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬೇಡ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ನಂಬಿ ಪ್ಲೀಸ್. ಹೋಗ್ಲಿ, ನಿನ್ನ ಹೊಟ್ಟೆಲಿ ಬೆಳೀತಾ ಇರೋ ಮಗುವಿನ ತಂದೆ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ನೀವ್ ಯಾಕೆ ನನ್ನ ನಂಬ್ತಾ ಇಲ್ಲ? ನಂಬೋಕ್ ಸಾಧ್ಯ ಇಲ್ಲ ಪ್ರಿಯಾ.
ನೀನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ ಅನ್ನೋ ಸೂಕ್ಷ್ಮ ನಿನಗೆ ಗೊತ್ತಾದ ತಕ್ಷಣ ನೀನು ನಮಗೆ ಹೇಳಬೇಕಾಗಿತ್ತು. ಅದೇ ನೀನು ಮಾಡಿದ ಮೊದಲನೇ ತಪ್ಪು. ನಾನು ತಾಯಾಗೋದು ಈ ಪ್ರಪಂಚಕ್ಕೆ ತಿಳಿಯೋದಕ್ಕೆ ಮುಂಚೆ ನಾನೇ ಈ ಪ್ರಪಂಚನ ಬಿಟ್ಟು ಹೋಗಿರ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈ ಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟರ್, ನನ್ನ ಉಳಿಸ್ಬೇಕು ಅಂತ ನನ್ನ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ನನ್ನ ಹೋಟೆಲ್ ಬೆಳೀತಾರ ಮಗುನ ಸಾಯಿಸ್ಬಿಡಿ. ಇಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳಿ ನನಗೆ ನೈನ್ ಶಿಕ್ಷೆ ತಪ್ಪಿಸ್ಬೇಡಿ. ನನ್ನ ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಅದು ಸಾಧ್ಯ ಇಲ್ಲ ಪ್ರಿಯ. ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಿನ್ನ ಮಗುನ ಎತ್ತು ಹುಷಾರಾದ್ಮೇಲೆ ನಿನಗೆ ಶಿಕ್ಷೆ ಕೊಡೋದು. ಇಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲದಿರೋ ಮಗುಗೆ ನಾನು ತಾಯಾಗಿರೋಕ್ಕೆ ಇಷ್ಟಪಡಲ್ಲ, ಇಷ್ಟಪಡಲ್ಲ. ಐ ಆಮ್ ಸಾರಿ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಮೇಲಿಂದ ಮೇಲೆ ಆ ಥರ ಪ್ರಶ್ನೆಗಳನ್ನು ಕೇಳಿದೆ. ನಿನಗೆ ಏನು ಅಂತ ಗೊತ್ತಿಲ್ಲದಿರುವಾಗ ನನಗೇನು ಗೊತ್ತಾಗುತ್ತೆ? ಐ ಆಮ್ ಸಾರಿ ಪ್ರಿಯಾ. ಕುಮಾರ ಸರ್, ಅವನು ತಾನೇ ನರಿ ಅಂತ ಕಂಡಿದ್ದ. ಇಲ್ಲ, ಪ್ರಿಯಾಗೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್ಸ್ ನೆಲ್ಲ ಸುಟ್ಟಾಯ್ತು. ಎಂತ ಅದ್ಭುತ, ಕೊಡ್ಲಿನಲ್ಲಿ ಕೊಚ್ಚಾಕೋದನ್ನ ಉಗ್ರಲ್ಲೇ ಚೀಟ್ಬಿಟ್ರಲ್ಲ ಸರ್. ಮಹಿಳಾ ವೈದ್ಯರಿಂದ ಸುಳ್ಳು ವರದಿ. ಇನ್ಸ್ಪೆಕ್ಟರ್ ಕೊಲೆಗೆ ಕಾರಣರಾಗಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಪತ್ರಕರ್ತೆ ಪ್ರಿಯಾ ಗರ್ಭಿಣಿ ಎಂದು ವೈದ್ಯರು ಕೊಟ್ಟ ವರದಿ ಸುಳ್ಳೆಂದು ಖಚಿತವಾದ್ದರಿಂದ ಆಕೆಗೆ ಹಿಂದಿನ ತೀರ್ಪಿನಂತೆ ಶಿಕ್ಷೆ ನೆರವೇರುತ್ತದೆ. ಬರೋಕೆ ನೀನ್ ತಾನೇ ಕಾರಣ. ಶಿಕ್ಷೆ ಕೊಡಿಸಿ ಒಂದೇ ಸಲ ಸುಖವಾಗಿ ಸಾಯೋ ಹಾಗೆ ಮಾಡ್ದ. ಆದ್ರೆ ನೀನು ಒಂದೇ ಹೆಣ್ಣು ಯಾವ್ದನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೋ ಅದಕ್ಕೆ ಕಳಂಕ ಹಚ್ಚಿ ಪ್ರತಿ ಕ್ಷಣನು ಸಾಯೋ ಹಾಗೆ ಮಾಡಿ ಈಗೇನ್ ಹೇಳೋಕ್ ಬಂದಿದ್ಯಾ ಹೇಳು. ಒಬ್ಬ ನಿರಪರಾಧಿಗೆ ಬಿಡುಗಡೆ ಸಿಗುತ್ತೆ, ಅಪರಾಧಿಗೆ ಇದೇ ಕಾನೂನು ಶಿಕ್ಷೆ ಕೊಡುತ್ತೆ ಅಂತ ಹೇಳಕ್ ಬಂದೆ. ನೀನು ಕೊಡೋ ನ್ಯಾಯಕ್ಕೆ ನಾನ್ ಕಳಂಕ ಹೊರಬೇಕಾಗಿರೋದು ಯಾವ ಕಾನೂನು? ಅದು ನಿನ್ನ ಕಣ್ಣಿಗೆ ಕಾಣಿಸ್ತೇ ಇರೋ ಕಾನೂನು, ನನ್ನ ಹೃದಯದಲ್ಲಿ ನೀನು ಬೆಳೆಸಿರೋ ಕಾನೂನು.
ಅದು ಪ್ರೀತಿ ಪ್ರೇಮಕ್ಕೆ ಹೊಸ ಬಾಳು ಕೊಡುತ್ತೆ, ಸತ್ಯ ನೀತಿಗಳನ್ನು ಉಳಿಸುತ್ತೆ. ನಿನಗೆ ನೇಣು ಶಿಕ್ಷೆ ಕಾಯಮಾದ್ಮೇಲೆ ನೀನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಕಾಲಾವಕಾಶ ಇರಲಿಲ್ಲ. ನಿನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡೋದಕ್ಕೆ, ಹತ್ರ ಬರ್ತಾ ಇದ್ದ ಮರಣದಂಡನೆಯನ್ನು ತಡೆಯೋದಕ್ಕೆ ನನಗಿದ್ದಿತ್ತು. ಇದೊಂದೇ ದಾರಿ. ಸುಷ್ಮಾ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಿನ್ನೇ ಕೇಳ್ತಾ ಇರೋದು, ಉತ್ತರ ಕೊಟ್ಟು ಮುಂದಕ್ಕೆ ಹೋಗು. ನಾನು ಉತ್ತರ ಕೊಡಕ್ ಮುಂಚೆ ನಂದು ಒಂದು ಪ್ರಶ್ನೆ, ನನ್ನನ್ನು ತಡೆಯಕ್ ನೀವ್ಯಾರು? ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ಸರಿ, ನಾನು ನಿಮ್ಮ ಅಪ್ಪ, ಸಾಕ? ಆ ಸ್ಥಾನ ನೀವು ಯಾವತ್ತೂ ಕಳ್ಕೊಂಡಿದ್ದೀರಾ? ಈಗ ನನ್ನ ಮುಂದೆ ನಿಂತ್ಕೊಂಡಿರೋದು ಹೃದಯ ಇಲ್ಲದೆ ಸ್ವಾರ್ಥ ತುಂಬಿಕೊಂಡಿರೋ ಪೊಲಿಟಿಷಿಯನ್ ಧರ್ಮರಾಜ್. ಸುಷ್ಮಾ, ನಿನ್ನ ಹತ್ರ ಡ್ಯಾಡಿ ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ನನಗಿಲ್ಲ. ಲಕ್ಷಾಂತರ ಜನರು ನನಗೆ ಓಟ್ ಹಾಕ್ತಿರುವಾಗ ಅಪ್ಪ ಅಂತ ನೀನ್ ಹಾಕೋ ಒಂದು ಓಟು ನನಗೆ ಯಾವ ಲೆಕ್ಕ? ನೀನ್ ನನಗೆ ಮುಖ್ಯ ಅಲ್ಲ, ದೇಶ ನನಗೆ ಮುಖ್ಯ. ಮನೇನೇ ಉಳಿಸಕ್ ಯೋಗ್ಯತೆ ಇಲ್ದಿರುವಾಗ ಇನ್ ದೇಶನ ಹೇಗೆ ಉಳಿಸ್ತೀರಾ? ವಾಟ್ ಡು ಯು ಮೀನ್? ನಿಮ್ ಪ್ರತಾಪಗಳು ನನ್ಗೊಬ್ಳಿಗೆ ಗೊತ್ತಾದ್ರೆ ಸಾಲದು, ನಿಮಗೆ ಓಟ್ ಹಾಕೋ ಜನರಿಗೂ ಗೊತ್ತಾಗ್ಬೇಕಲ್ಲ. ನಿನಗೇನ್ ಗೊತ್ತು ಹೇಳ್ತೀನಿ. ನಂಬರ್ ಒನ್, ಪ್ರಿಯಾ ನೇಣು ಶಿಕ್ಷೆಗೆ ಧರ್ಮರಾಜ್ ಕೈವಾಡ. ನಂಬರ್ ಟೂ, ಇನ್ಸ್ಪೆಕ್ಟರ್ ವಿಜಯ್ ರಾಜೀನಾಮೆಗೆ ಧರ್ಮರಾಜ್ ಸೂತ್ರಧಾರ. ಹೀಗೆ ಹಂತ ಹಂತವಾಗಿ ನಿಮ್ಮ ಜೀವನ ಚರಿತ್ರೆನ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರೆ ಎಷ್ಟು ಜನರ ಓಟ್ ಬೀಳ್ಬೋದು ಅಂತ ನಿಮ್ ಅಂದಾಜು? ನಿಂದು ತುಂಬಾ ಅತಿ ಆಯ್ತು. ವಿದೇಶಕ್ಕೆ ಹೋಗೋವರೆಗೂ ನೀನು ಬಿದ್ದಿರೋದೇ ಒಳ್ಳೇದು. ಈ ಕೆಲಸ ನಾನು ಮೊದಲೇ ಮಾಡಬೇಕಾಗಿತ್ತು. ಸರ್, ಟಿಕೆಟ್ ಎಲ್ಲ ಕನ್ಫರ್ಮ್ ಆಯ್ತಾ? ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದೀನಿ ಸರ್. ನೀವು ಆರೋಗ್ಯಕ್ಕೋಸ್ಕರ ಹೊರದೇಶಕ್ಕೆ ಹೋಗ್ತಾ ಇರೋ ತರ ನ್ಯೂಸ್ ಕೊಟ್ಟಿದ್ದೀನಿ. ಅಂದಾಗೆ ಬೇಬಿ ಏನೋ ಗಲಾಟೆ ಮಾಡ್ದಂಗಿತ್ತು. ಸರ್, ನನ್ನ ಮಾತು ಕೇಳಿದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಆಕೆ ಇಲ್ಲಿರೋದು ಒಳ್ಳೇದಲ್ಲ ಸರ್. ಅದಕ್ಕೆ ಅವಳನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಿಂದಕ್ಕೆ ಬರೋ ಹೊತ್ತಿಗೆ ಪ್ರಿಯಾ ನೇಣಗಂಬ ಹತ್ತಿರ್ತಾಳೆ. ನೀವು ಎಲೆಕ್ಷನ್ ಗೆಲ್ಲೋದು ಗ್ಯಾರಂಟಿ ಆಗಿರುತ್ತೆ. ನಿನಗೆ ಕೊಟ್ಟಿದ್ದ ಮಾತನ್ನ ನೆರವೇರಿಸಕ್ಕೆ ಇವತ್ತು ಕೊನೆಯ ದಿನ. ಧರ್ಮರಾಜನ ಅಟ್ಟಹಾಸಕ್ಕೂ ಇವತ್ತೇ ಕೊನೆಯ ದಿನ. ನಾ ಹೋಗೋದು ಹೇಗಾದ್ರೂ ತಪ್ಪಿಸ್ಬೇಕು. ಹೇಗೆ? ಇದು ಬೇರೆ. ಲೋ ಅಧರ್ಮರಾಜ್, ನೀನಿನ್ನು ಬದುಕಿರೋಕೆ ನಾನು ಬಿಡೋಲ್ಲ. ನಾನು ನಿನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಿದ್ದೆ. ನಮ್ ಡ್ಯಾಡಿ ನಿನ್ನಿಂದ ತಪ್ಪಿಸ್ಕೊಳ್ಳೋಕೆ ಸ್ಟೇಜ್ಗೆ ಹೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಟಿಕೆಟ್ಸ್ ಕೂಡ ಕನ್ಫರ್ಮ್ ಆಗೋಯ್ತು. ನಾ ಬರೋಷ್ಟಲ್ಲಿ ಪ್ರಿಯಾಗೆ ನೇನ್ ಆರ್ಡರ್ ಆಗ್ಬಿಟ್ರೆ ನೋ ಚಾನ್ಸ್. ಧರ್ಮರಾಜ್ ಫ್ಲೈಟ್ ಹತ್ತೋಕೆ ನಾನು ಬಿಡೋಲ್ಲ. ಥ್ಯಾಂಕ್ ಯು ಸುಷ್ಮಾ. ಸರ್, ಪ್ರಿಯಾಗೆ ಆರೋಗ್ಯ ಸರಿ ಇಲ್ಲ, ತುಂಬಾ ವಾಂತಿ ಮಾಡ್ಕೋತಿದ್ದಾಳೆ. ನೀವು ಒಂದು ಕೆಲಸ ಮಾಡಿ, ಆಕೆನ ತಕ್ಷಣ ಹಾಸ್ಪಿಟಲ್ ಕಳಿಸೋ ಏರ್ಪೋರ್ಟ್ ಮಾಡಿ. ಆಯ್ತು ಸರ್. ಏನ್ ಡ್ಯಾಡಿ ನೀವು? ನಾನು ಈ ತಾನೇ ಅಮೆರಿಕದ ಬಂದಿದ್ದೀನಿ. ಐ ವಾಂಟ್ ಟು ಸ್ಟೇ ಇನ್ ಇಂಡಿಯಾ ಡ್ಯಾಡಿ. ಅಲ್ಲಮ್ಮ, ಅದು ಹೀರೋ ಕಂಪಾ
ಪ್ರಿಯಾ ವಿಜಯ್, ನೀನು ಬುದ್ಧಿವಂತ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗಿಂತ ನಾನು ಅತಿ ಬುದ್ಧಿವಂತ ಅಂತ ತೋರಿಸೋದಕ್ಕೆ ಈ ವ್ಯವಸ್ಥೆ ಹೇಗಿದೆ? ಯಾವ ಸಾಕ್ಷಿಯನ್ನು ನೀನು ನೇಣುಗಂಬದಿಂದ ತಪ್ಪಿಸಿ ನನ್ನನ್ನು ನೇಣುಗಂಬ ಹತ್ತಿಸ್ಬೇಕು ಅಂತ ಪ್ರಯತ್ನ ಪಟ್ಟಿಯೋ, ಅದೇ ಸಾಕ್ಷಿ ಈಗ ಆ ಕಿಟಕಿಯಿಂದ ಬಿದ್ದು ಸಾಯೋದನ್ನ ನನ್ನ ಬಾಯಿಂದ ನೀನು ಕೇಳೋದಕ್ಕಿಂತ ನಿನ್ನ ಕಣ್ಣಾರೆ ನೀನೇ ನೋಡಿದ್ರೆ ನನಗೆ ತುಂಬಾ ಸಂತೋಷ. ಹಾಜರುಪಡಿಸಿರುವ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಆರೋಪಿ ಧರ್ಮರಾಜ್ ಅಪರಾಧಿ ಎಂದು ಸ್ಪಷ್ಟವಾಗಿರುವುದರಿಂದ ನ್ಯಾಯಾಲಯ ಈ ಹಿಂದೆ ನೀಡಿದ ತೀರ್ಪನ್ನು ಮರುಪರಿಶೀಲಿಸಿ ಪ್ರಿಯಾ ನಿರಪರಾಧಿ ಎಂದು ಶಿಕ್ಷೆಯನ್ನು ರದ್ದು ಮಾಡಿ ಬಿಡುಗಡೆ ಮಾಡಲಾಗಿದೆ. ಹಾಗೂ ಅಪರಾಧಿ ಧರ್ಮರಾಜ್ಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ.